ಆರು ಮತ್ತು ಏಳನೇ ಶ್ಲೋಕವನ್ನು ಕಳೆದ ತರಗತಿಯಲ್ಲಿ ನಾವು ಚರ್ಚೆ ಮಾಡಿದ್ವಿ. ಇಲ್ಲಿ ಶುದ್ಧ ಮನಸ್ಸಿನಿಂದ ಕರ್ಮವನ್ನು ಮಾಡುವುದು, ಹಾಗೆ ಕರ್ಮ ಮಾಡುವ ಸಮಯದಲ್ಲಿ ಅರ್ಥಾತ್ ಕರ್ಮಯೋಗ ಹಾಗೂ ಕರ್ಮ ಸನ್ಯಾಸ ಎರಡನ್ನೂ ಬೆರೆಸಿ ಜೀವನದಲ್ಲಿ ಕರ್ಮಾನುಷ್ಠಾನ ಮಾಡುವುದರಿಂದ ನಮ್ಮ ಕರ್ಮಗಳು ಶುದ್ಧವಾಗಿರ್ತವೆ ಹಾಗೂ ಅದು ಭಗವಂತನಿಗೆ ಅತ್ಯಂತ ಪ್ರಿಯವಾದಂತಹ ವಿಚಾರ. ಕರ್ಮವನ್ನು ಅಥವಾ ನಮ್ಮ ಪಾಲಿಗೆ ಬಂದ ಜವಾಬ್ದಾರಿಯನ್ನು ಕರ್ತವ್ಯಗಳನ್ನು ತ್ಯಜಿಸುವುದರಿಂದ, ಯಾಕಂದರೆ ಅದರಿಂದ ಬಂಧನಗಳು ಉಂಟಾಗ್ತವೆ. ಅಯ್ಯೋ, ಈಗ ಯಾರನ್ನೊಬ್ಬರು ಪರಿಚಯ ಮಾಡಿಕೊಂಡ್ಬಿಟ್ರೆ ಅದು ಬಂಧನಕ್ಕೆ ಕಾರಣವಾಗುತ್ತೆ ಅಂತ ನಾವು ಪರಿಚಯ ಮಾಡಿಕೊಳ್ಳದೇ ಇರಲಿಕ್ಕಾಗಲ್ಲ. ಅಥವಾ ಊಟ ಮಾಡಿದ್ದು ಜೀರ್ಣವಾಗದೆ ಹೋದರೆ ಅನಾರೋಗ್ಯ ಆಗುತ್ತೆ ಅಂತ ಊಟ ಮಾಡದೇ ಇರಲಿಕ್ಕಾಗಲ್ಲ. ಅಥವಾ ಮನೆ ಕಟ್ಟಿದ್ದು ಒಂದು 50-60-70 ವರ್ಷ ಆದಮೇಲೆ ಬಿದ್ದು ಹೋಗುತ್ತೆ ಅಂತ ಮನೆ ಕಟ್ಟದೇ ಇರಲಿಕ್ಕಾಗಲ್ಲ. ಅರ್ಥಾತ್ ಇದು ನಮಗೆ ತೊಡಕಾಗಬಹುದು ಅನ್ನೋ ಕಾರಣಕ್ಕೆ ನಾವು ಅದನ್ನು ಮಾಡದೇ ಇರಲಿಕ್ಕಾಗಲ್ಲ ಅಂತ. ಹಾಗೆ ಕರ್ಮಗಳು ಅಷ್ಟೇ. ಈಗ ಯಾರನ್ನೂ ಪ್ರೀತಿಯಿಂದ ಮಾತಾಡಿಸಿದಾಗ ಅವರು ಸ್ನೇಹಿತರಾಗ್ತಾರೆ, ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ಹಾಗೆ ಮಾತಾಡ್ತಾ ಒಂದು ಹಂತಕ್ಕೆ ಅಯ್ಯೋ ಅವ್ರು ನಮ್ಮೂರಪ್ಪ, ಏ ಅವ್ರು ನಮಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ, ಈ ಭಾವನೆಗೆ ಬಂದು ನಿಂತ್ಕೊಂಡ್ಬಿಡ್ತೀವಿ. ಕೆಲವೊಮ್ಮೆ ಹಾಗೆ ಆಗೋದು. ಎಲ್ಲೋ ಒಂದು ಕಡೆ ಸಿಕ್ಕಾಗ ಏನು ಅವ್ರಿಗೂ ಟೈಮ್ ಇತ್ತು, ನಿಮಗೂ ಸಮಯ ಇತ್ತು, ಏನೋ ಪ್ರೀತಿಯಿಂದ ಮಾತಾಡ್ಬಿಟ್ಟಿರ್ತೀರಿ, ಒಂದು ಹಂತಕ್ಕೆ ತುಂಬ ಕ್ಲೋಸ್ ಆಗಿಬಿಟ್ಟಿರ್ತೀರಿ. ಸಿ ವಾಟ್ ಎವರ್ ಇಟ್ ಈಸ್, ಅದು ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಸಂಬಂಧಿಕರಾಗಿರ್ಬೋದು, ಅಥವಾ ಅಂದರೆ ಒಂದೆಲ್ಲೋ ಒಂದು ಕಡೆ ಬದುಕಲ್ಲಿ ನೊಂದು ಹೋಗಿದ್ದ ಜೀವಕ್ಕೆ ಯಾರದೋ ಒಂದು ಮಾತಿನ ಆಸರೆ ಸಿಕ್ಕಾಗ ಅಯ್ಯೋ ನನ್ನ ಜೀವನ ಪೂರ್ತಿ ಇವರು ನಮ್ಮ ಜೊತೆ ಹೇಗೆ ಇರ್ತಾರೆ ಅಥವಾ ನಮ್ಮ ಬದುಕಲ್ಲಿ ಇವರು ಹೇಗೆ ಇರ್ತಾರೆ ಅನ್ನೋ ಭಾವನೆ ಎಲ್ಲೋ ಒಂದು ಕಡೆ ಬಂದಾಗ, ಮತ್ತಿನ್ಯಾವುದೋ ಒಂದು ಹಂತದಲ್ಲಿ ಅದು ಸುಳ್ಳು ಅಂತ ಅನ್ನಿಸಿದಾಗ ಮನಸ್ಸಿಗೆ ನೋವಾಗಬಹುದು. ನೋಡಿ, ಇಲ್ಲಿ ಒಬ್ಬರನ್ನು ಪರಿಚಯ ಮಾಡಿಕೊಳ್ಳೋದು ಅಥವಾ ಒಬ್ಬರ ಕುರಿತಾಗಿ ನಾವು ಅತ್ಯಂತ ಸ್ನೇಹಯುತವಾಗಿ ಸಲುಗೆಯಿಂದ ಇರುವುದು ಬಂಧನಕ್ಕೆ ಕಾರಣವಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಸ್ನೇಹ ಅಥವಾ ಪರಿಚಯ ಮಾಡಿಕೊಳ್ಳದಿರಲಿಕ್ಕಾಗಲ್ಲ. ಅದು ಎಷ್ಟು ಸಾವಿರ ಸ್ನೇಹಿತರಿರಲಿ, ನಿಮ್ಮ ವಾಟ್ಸಪ್ಪಲ್ಲಿ ನಿಮ್ಮ ಕಾಂಟ್ಯಾಕ್ಟಲ್ಲಿ ಅದು ಎಷ್ಟು ಸಾವಿರ ಸ್ನೇಹಿತರಿರಲಿ, ಆದರೆ ನಿಮ್ಮ ಮುಕ್ತಿಯ ಕಡೆ, ನಿಮ್ಮ ಮೋಕ್ಷದ ಕಡೆ ಕೇವಲ ನಿಮ್ಮ ಪ್ರಯತ್ನಗಳು ಮಾತ್ರ ಲೆಕ್ಕಕ್ಕೆ ಪರಿಗಣನೆಗೆ ಒಳಪಡ್ತವೆ. ನಿಮಗೆ ಕಾಯಿಲೆ ಬಂದು ಇನ್ನೊಬ್ಬರು ಮಾತ್ರ ನುಂಗ್ಲಿಕ್ಕಾಗಲ್ಲ, ನಿಮಗೆ ಹಸಿವಾದಾಗ ಇನ್ನೊಬ್ಬರು ಊಟ ಮಾಡಿದ್ರೆ ನಿಮ್ಮ ಹಸಿವು ನೀಗುವುದಿಲ್ಲ. ಅಂದರೆ ಮನೆ ಕಸವನ್ನು ಏನವ ಮನೆ ಕಸ ಗುಡಿಸು, ಆ ಕೆಲಸ ಬೇಕಾದರೆ ನಿಮ್ಮ ಬದಲು ಅವ್ರು ಮಾಡ್ಬೋದು. ಏನಪ್ಪ ಅಲ್ಗೂ ತಗೊಂಡೋಗಿ ಬಸ್ ಸ್ಟ್ಯಾಂಡಿಗೇನೋ ಅಥವಾ ಎಲ್ಲೋ ಏನೋ ಕೊಟ್ಟು ಬರಬೇಕಿತ್ತು, ನನ್ನ ಕೈಲಿ ಆಗಲ್ಲಪ್ಪ ನೀಂಚೂರು ಹೋಗಬಾ ಅಂದರೆ ಆಯಿತು, ಆ ಕೆಲಸ ನಿಮ್ಮ ಬದಲು ಇನ್ನೊಬ್ಬರು ಮಾಡ್ಬೋದು. ಅಥವಾ ಆಫೀಸಲ್ಲಿ, ಮನೆಯಲ್ಲಿ, ಎಲ್ಲೋ ಬೇರೆ ಬೇರೆ ಜಾಗಗಳಲ್ಲಿ ಕೆಲಸಗಳನ್ನು ಕೆಲವೊಂದನ್ನು ನೀವು ಮಾಡ್ಬೋದು. ಅಡುಗೆ ತಾಯಿ ಮಾಡೋದ್ರ ಬದಲು ಮಗಳು ಮಾಡ್ಬೋದು, ಅಥವಾ ಮಗಳ ಇನ್ಯಾವುದೋ ಕೆಲಸವನ್ನು ತಾಯಿ ಮಾಡ್ಬೋದು. ಆದರೆ ಆಧ್ಯಾತ್ಮಿಕ ಸಾಧನೆ ಅಥವಾ ನಿಮ್ಮ ಬದುಕಿನ ಭಗವಂತನ ಸಾಕ್ಷಾತ್ಕಾರದ ಹಾದಿ ಇದೆಯಲ್ಲ, ಅದು ನೀವು ಮಾತ್ರ ಮಾಡಿಕೊಳ್ಬೇಕಾದ ವಿಚಾರ. ಏ ನನ್ನ ಬದಲು ನೀನಂಚೂರು ಪೂಜೆ ಮಾಡೋದು ನಂಗೆ ಆಗುತ್ತಾ ಆಗಲ್ಲ. ನೋಡಿ, ಇಲ್ಲಿ ಎಷ್ಟೋ ಸಾರಿ ಹಂಗೆ ಆಗ್ಬಿಡುತ್ತೆ ದೇವಸ್ಥಾನದಲ್ಲಿ. ಈಗ ದೇವಸ್ಥಾನಕ್ಕೆ ಹೋಗ್ತೀರಿ, ನಿಮಗೆ ಟೈಮ್ ಇರಲ್ಲ, ಪೂಜಾರರಿಗೆ ದುಡ್ಡು ಕೊಟ್ಬಿಡ್ತೀವಿ ಒಂಚೂರು ನಮ್ಮ ಹೆಸರಲ್ಲಿ ನಮ್ಮ ಅಯ್ಯೋಯ್ಯೋ ಎಂಥ ಅಪಾರ್ಥ ಅದು. ಅಂದ್ರೆ ದುಡ್ಡು ಕೊಟ್ಟು ಬಿಡ್ತೀವಿ, ಅಭಿಷೇಕದ ಸಾಮಾನು ಕೊಡ್ತೀವಿ, ನಮ್ಮ ಹೆಸರಲ್ಲಿ ಒಂದು ಪೂಜೆ ಮಾಡಿಬಿಡಿ ಅಂತ. ಆಯಿತು, ಅವರು ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿ, ಬಟ್ ನೀವೇ ಸ್ವಯಂ ಅಲ್ಲಿ ಭಾಗಿಯಾಗಿ ಪ್ರಾರ್ಥಿಸೋದಿದೆಯಲ್ಲ, ಅದಕ್ಕೆ ಬೇರೆಯೇ ಶಕ್ತಿ ಇದೆ. ನಾವು ಹಣದ ಹಿಂದೆ ಹೋಗಿ ಎಷ್ಟೋ ಸಾರಿ, ಈಗ ನಿಮ್ಮ ತಾಯಿಗೆ ನೀವು ಕೊಡಬೇಕಾದ ಪ್ರೀತಿಯನ್ನು, ಈಗ ನಿಮ್ಮ ತಾಯಿ ಊರಲ್ಲಿದ್ದಾರೆ ಅಥವಾ ನಿಮ್ಮ ತಾಯಿ ಎಲ್ಲೋ ದೂರ ಇದ್ದಾರೆ ಅಂದ್ಕೊಳ್ಳೋಣ, ನಿಮ್ಮ ಫ್ರೆಂಡಿಗೆ ಯಾರಿಗೋ ನಿಮ್ಮ ತಾಯಿ ಹತ್ರ ಇರೋ ಯಾರೋ ಒಬ್ಬ ಫ್ರೆಂಡಿಗೆ ಏ ನಮ್ಮ ತಾಯಿ ಒಂಚೂರು ಪ್ರೀತಿಯಿಂದ ಮಾತಾಡಿಸ್ಬಿಡಪ್ಪ, ನಿಮ್ಗೆ ಒಂಚೂರು ದುಡ್ಡು ಕೊಡ್ತೀನಿ ಅಂತ ಅನ್ನೋಕ್ಕಾಗುತ್ತೆ. ಇಲ್ಲ, ಆ ಪ್ರೀತಿ, ಆ ಪ್ರಾರ್ಥನೆ, ಕೆಲವೊಂದು ವಿಚಾರಗಳಿದ್ದಾವೆ, ಅದು ನೀವೇ ಮಾಡಬೇಕು, ಅದು ನಿಮ್ಮ ಬದುಕಿನ ಉದ್ಧಾರಕ್ಕೆ ಅದು ನೀವೇ ಮಾಡಬೇಕಾದ ವಿಚಾರವೇ ಹೊರತು ಇನ್ಯಾರ ಕೈಲೂ ಮಾಡಿಸೋದಲ್ಲ ಅಂತ.
ಹೀಗಿರಬೇಕಾದ್ರೆ ಭವಿಷ್ಯದ ಬಂಧನಗಳಿಗೆ, ಭವಿಷ್ಯದ ಸಂಕೋಲೆಗಳಿಗೆ ಹೆದರಿ ಸಂಬಂಧಗಳಿಂದ, ಕರ್ತವ್ಯಗಳಿಂದ, ಜವಾಬ್ದಾರಿಗಳಿಂದ ದೂರ ಇರುವುದಲ್ಲ. ಅಯ್ಯೋ ಮದುವೆ ಆದರೆ, ಮಕ್ಕಳಾದರೆ, ಅಯ್ಯೋ ಸಂಸಾರ ತಾಪತ್ರನಪ್ಪ ಅಂತ ಎಲ್ಲರೂ ಮಕ್ಕಳಾಗದೆ ಅಥವಾ ಮದುವೆ ಆಗದೆ ಉಳ್ಕೊಂಡ್ಬಿಟ್ರೆ ಲೋಕದ ಕಥೆಯೇನು ಆಗಬೇಕು? ನಾಳೆಗಳ ಸಮಸ್ಯೆ ಅಥವಾ ನಾಳೆಗಳ ಜಟಿಲತೆ ಅಥವಾ ಕಠಿಣತೆಗಳ ಕುರಿತು ಒಂದು ಅಂದಾಜಿದ್ದರೂ ಕೂಡ ಮನುಷ್ಯ ಸಹಜವಾಗಿ ಒಪ್ಪಿಕೊಳ್ಳದ. ಈಗ ಮದುವೆ ಆದಾಗ, ಮಕ್ಕಳಾದಾಗ ಜವಾಬ್ದಾರಿ ಹೆಚ್ಚಾಗುತ್ತೆ, ಬ್ಯಾಚುಲರ್ ಲೈಫ್ ಥರ ಇರಲಿಕ್ಕಾಗಲ್ಲ, ಜಂಜಾಟಗಳಿದ್ದದ್ದೇ ಅಲ್ಲಿ ಯಾರನ್ನೂ ಹಚ್ಚಿಕೊಳ್ತೀವಿ, ಯಾರೋ ನನ್ನ ಗಂಡ ನನ್ನ ಮಕ್ಕಳು. ಆದರೆ ಮದುವೆ ಮುಂಚೆ ಆಗಿರಲಿಲ್ಲ. ಮದುವೆಗೆ ಮುಂಚೆಯೂ ಅದರದೇ ಆದ ಬಂಧನ ಇತ್ತು. ನನ್ನ ತಮ್ಮ, ನನ್ನ ಅಣ್ಣ, ನನ್ನಪ್ಪ, ನನ್ನವ್ವ. ಮದುವೆ ಆದಮೇಲೆ ಒಂಚೂರು ಚೇಂಜ್ ಆಯಿತು. ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಅತ್ತೆ, ನನ್ನ ಅಂದರೆ ಮದುವೆ ಆಗದೆ ಹೋದಾಗಲೂ ಮದುವೆ ಆದರೂ ಒಂದು ವೇಳೆ ಆಗದೇ ಹೋದರೆ ಬಂಧನಗಳು ಸ್ವಲ್ಪ ಕಡಿಮೆನೆ. ಒಂದು ಹಂತಕ್ಕೆ ನನ್ನಣ್ಣ ನನ್ನ ತಮ್ಮ ಅನ್ನೋದು ಇರುತ್ತೆ, ಬಟ್ ಮದುವೆ ಆದ ಮೇಲೆ ಆ ಬಂಧನಗಳ ಆ ಶೇಕಡವಾರು ಪ್ರಮಾಣ ಹೆಚ್ಚು. ಹಾಗಂತ ಅಯ್ಯೋ ತಡೆಯಪ್ಪ, ಸನ್ಯಾಸಿಗಳಿಗೆಲ್ಲ ಬೇಗ ಮೋಕ್ಷ ಸಿಗುತ್ತೆ, ಯಾಕೆ ಅವರೆಲ್ಲ ಬಂಧನದಿಂದ ದೂರವಿದ್ದು ಕೇವಲ ಅವ್ರಿಗೆ ಊರಲ್ಲಿ ಯಾರೋ ಒಬ್ಬರು ಸತ್ತರು ಕೂಡ ಅವ್ರಿಗೆ ಮ್ಯಾಟ್ರಲ್ಲ. ಆ ಜೀವದ ಕುರಿತು ಅವ್ರಿಗೊಂದು ಕರುಣೆ ಇರ್ಬೋದು, ಆದರೆ ಅವರಿಗೆ ದುಃಖ ಪಡಲ್ಲ. ಯಾಕಂದರೆ ಅವರು ಅಯ್ಯೋ ಇವ್ರು ನಮ್ಮೋರು, ಇವ್ರು ನಮ್ಮೋರು. ಆ ಬಂಧನ ಇದ್ದಾಗಲೇ ಏನೋ ನಷ್ಟವಾದರೆ ನಮಗೆ ಬೇಸರವಾಗುತ್ತೆ. ನಮಗೆ ಬಂಧನವೇ ಇಲ್ಲ ಅಂದರೆ ಹೌದಲ್ಲ. ಈಗ ದಾರಿಲಿ ಹೋಗಬೇಕಾದ್ರೆ ಅಲ್ಲಿ ಯಾರೋ ಒಬ್ಬ ಕುಡಿದು ಬಿದ್ದಿದ್ದಾನೆ, ಅವನು ಯಾರೋ ನಮ್ಮವನು ಅಂದಾಗ ನಮಗೆ ದುಃಖ. ಅಯ್ಯೋ ನೋಡ್ರಿ ಯಾರು ನೋಡಿರಿ ಏನಂತಾರಪ್ಪ, ನಮ್ಮವನೇ ಅಲ್ಲ ಅಂದಾಗ ನಾವು ಸುಮ್ಮನೆ ಹೋಗ್ತೀವಿ. ಅಂದರೆ ಸುಮ್ಮನೆ ಹೋಗೋ ಬುದ್ಧಿ ಹೆಂಗೆ ಬಂತು ಅಂದರೆ, ಎಲ್ಲಿ ಅಟ್ಯಾಚ್ಮೆಂಟ್ಗಳೇ ಇರುವುದಿಲ್ಲ, ಮಮಕಾರಗಳೇ ಇರುವುದಿಲ್ಲ, ನಾವಲ್ಲಿ ಸುಮ್ಮನೆ ಹೋಗ್ತೀವಿ, ಏನು ತೊಂದರೆ ಇಲ್ಲ. ಎಲ್ಲಿ ಮಮಕಾರಗಳು ಅಟ್ಯಾಚ್ಮೆಂಟ್ ಇರ್ತವೆ ಅಲ್ಲಿ ಕೆಲವೊಮ್ಮೆ ನಾವು ಕರ್ಮಭ್ರಷ್ಟರಾಗ್ಬಿಡ್ತೀವಿ. ಅಯ್ಯೋ ನಮ್ಮವರು ಅವ್ರ ಮುಂದೆ ಹೆಂಗೆ ಯುದ್ಧ ಮಾಡಲಿ. ಸ್ವಯಂ ಅರ್ಜುನನೂ ಕೂಡ ಆ ಕರ್ಮಭ್ರಷ್ಟತೆ ಕಾಡ್ತಾ ಇರೋದು ಅಲ್ಲಿ. ಮಮಕಾರ ಬಂಧು ಪ್ರೇಮ ಹಾಗಾಗ್ಬಿಡುತ್ತೆ. ಹಾಗಾಗಿ ಕೃಷ್ಣ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ನೀವು ಸಂಸಾರದಲ್ಲಿದ್ದೀರಿ, ಸಂಸಾರದ ಎಲ್ಲವನ್ನು ನಿಭಾಯಿಸ್ತಾ ಇದ್ದೀರಿ, ಕೆಲವೊಂದನ್ನು ಕಳ್ಕೊಳ್ತೀರಿ, ಕೆಲವೊಂದನ್ನು ಪಡ್ಕೊಳ್ತೀರಿ. ಏನು ಪಡ್ಕೊಂಡ್ರಿ ಇಲ್ಲೇ ಪಡ್ಕೊಂಡ್ರಿ, ಏನು ಕಳ್ಕೊಳ್ತಿದ್ದೀರಿ ಇಲ್ಲೇ ಕಳ್ಕೊಳ್ತೀರಿ. ಬಂದಾಗಲೂ ಬರಿಗೈಲಿದ್ರಿ, ಹೋಗಬೇಕಾದರೂ ಬರಿಗೈಲೇ ಹೋಗ್ತೀರಾ. ಆ ಮಧ್ಯೆ ಏನನ್ನೋ ಪಡ್ಕೊಂಡೋ ಅಂತ ಅನಿಸುತ್ತೆ, ಮತ್ತೆ ಏನನ್ನೋ ಕಳ್ಕೊಂಡೋ ಅಂತ ಅನಿಸುತ್ತೆ. ಯಾಕೆ ಈ ಪಡೆದುಕೊಂಡದ್ದು ಕಳೆದುಕೊಂಡದ್ದು ನಮಗೆ ಈ ಮಟ್ಟಿಗೆ ಸುಖ, ಪಡ್ಕೊಂಡಾಗ ಸುಖ ಕಳ್ಕೊಂಡಾಗ ದುಃಖ? ಯಾಕಂದರೆ ನಾವು ನಮ್ಮ ಜೀವನವನ್ನು ಅಕ್ಕಪಕ್ಕದವರ ಜೊತೆ, ನಮ್ಮ ಸಂಬಂಧಿಕರ ಜೊತೆ ಅಥವಾ ಇತರರ ಜೊತೆ ಹೋಲಿಕೆ ಮಾಡಿಕೊಂಡು ಬದುಕ್ತೀವಿ. ನಾವು ಪಡ್ಕೊಂಡಾಗ ಯಾಕೆ ಖುಷಿ, ನಾವು ಪಡ್ಕೊಂಡಿದ್ದು ಯಾರ್ದು ಯಾರು ಆ ವಿಚಾರ ಇನ್ನೊಬ್ರು ಯಾರ ಹತ್ರನೂ ಇಲ್ಲ ಅದಕ್ಕೆ ನಮಗೆ ಖುಷಿ. ಮತ್ತು ನಾವು ಕಳ್ಕೊಂಡಾಗ ಯಾಕೆ ದುಃಖ, ನಾವು ಮಾತ್ರ ಕಳ್ಕೊಂಡೋ ಇನ್ನೊಬ್ರು ಯಾರೋ ಕಳ್ಕೊಂಡಿಲ್ಲ ಅದಕ್ಕೆ ದುಃಖ. ಅಂದರೆ ಈ ಪಡ್ಕೊಂಡಿದ್ದು ಕಳ್ಕೊಂಡಿದ್ದರ ದುಃಖ ಯಾಕಾಗ್ತಿದೆ ಅಂದರೆ, ಅಕ್ಕಪಕ್ಕದವರೊಂದಿಗೆ ನಾವು ಹೋಲಿಕೆ ಮಾಡಿಕೊಂಡಾಗ. ಅದರ ಹೊರತು ಕಾಡಲ್ಲಿರೋ ಯಾರೋ ಒಬ್ಬ ವ್ಯಕ್ತಿ ಅಥವಾ ನಿರ್ಜನವಾಗಿ ಎಲ್ಲೋ ಒಂದು ಕಡೆ ಈ ಮನುಷ್ಯ ಜಗತ್ತಿನಿಂದ ಅಥವಾ ಈ ನಾಡಿನಿಂದ ದೂರ ಬದುಕೋ ಯಾವುದೋ ಒಬ್ಬ ವ್ಯಕ್ತಿಗೆ ಏನು ಸಿಕ್ಕರೂ ಸಿಗದೆ ಹೋದರೂ ಅವನಿಗೆ ದುಃಖವಿಲ್ಲ. ಕಾರಣ ಅಲ್ಲಿ ಹೋಲಿಕೆ ಮಾಡ್ಕೊಳ್ಳಿಕ್ಕೆ ಅಕ್ಕಪಕ್ಕ ಯಾರೂ ಇಲ್ಲ. ನಿಮ್ಮನೇಲಿ ಟಿ ವಿ ತಂದಾಗ ನಿಮಗೆ ಯಾಕೆ ಖುಷಿ, ತಂದ್ರಿ ಅನ್ನೋದಕ್ಕಿಂತ ಅಕ್ಕಪಕ್ಕದವ್ರ ಮನೆಗಿಂತ ಜಾಸ್ತಿ ದೊಡ್ಡದು ತಂದು ಅಂತ ಅಂದರೆ ಅವ್ರ ಮುಂದೆ ಫೈನ್, ನಾವು ಫೈನ್, ಎತ್ತರ ಒಂಚೂರು ಜಾಸ್ತಿ. ಈ ಸಂತೋಷ ಮತ್ತು ದುಃಖ ಇವೆರಡಕ್ಕೂ ಕೆಲವೊಮ್ಮೆ ನಮ್ಮ ಸುತ್ತಮುತ್ತಲಿನವರೊಂದಿಗಿನ ಪ್ರತಿಷ್ಠೆ, ನಮ್ಮ ಸುತ್ತಮುತ್ತಲಿನವರೊಂದಿಗಿನ ಪೈಪೋಟಿಗಳೇ ಕೆಲವೊಮ್ಮೆ ನಮ್ಮಲ್ಲಿ ಸುಖ ದುಃಖವನ್ನು ಕೊಡ್ತವೆ. ಮನೆಯಲ್ಲೇನೋ ಜಗಳ ಆದರೆ, ಜಗಳ ಆಗಿದ್ದು 5% ದುಃಖವಾದರೆ, ಈ ಜಗಳ ಹೊರಗಡೆ ಗೊತ್ತಾದರೆ ಜನ ಏನಂತಾರೆ ಅಥವಾ ಜನಗಳ ಮುಂದೆ ನಮ್ಮ ಮರ್ಯಾದೆ ಏನು, ಇದು 95% ದುಃಖ. ಇದು ಅಂದರೆ ಹೊರಗಿನ ಪ್ರಪಂಚದೊಂದಿಗೆ ನಾವು ಆ ಮಟ್ಟಿಗೆ ಕನೆಕ್ಟ್ ಆಗಿಬಿಟ್ಟಿದ್ದೀವಿ, ನಮಗೆ ಸೋಲಾದರೆ ಅದು ಒಂದು ಹಂತದ ದುಃಖವಾದರೆ, ಈ ಸೋಲನ್ನು ಸಮಾಜ ಹೆಂಗೆ ನೋಡುತ್ತೋ, ನನ್ನನ್ನು ಯಾವ ಥರ ಟ್ರೋಲ್ ಮಾಡುತ್ತೋ, ಯಾವ ಥರ ನಮ್ಮನ್ನು ಆಡ್ಕೊಡುತ್ತೋ ಅನ್ನೋ ಭಯ. ಹಾಗಾಗಿ ನೀವು ಕರ್ಮ ಮಾಡಬೇಕಾದಾಗ ಲಾಭ ನಷ್ಟಗಳ ನಡುವೆಯೇ ನೀವು ಪ್ರಯಾಣ ಮಾಡಬೇಕು.
ಹೇಗೆ ಒಂದು ಸಮುದ್ರದ ಮೇಲೆ ಹಡಗು ಪ್ರಯಾಣ ಮಾಡಬೇಕಾದ್ರೆ ಅಲ್ಲಲ್ಲಿ ಮಂಜಿನ ಗುಡ್ಡೆಗಳು, ಹಿಮದ ಗುಡ್ಡೆಗಳು, ಬಿರುಗಾಳಿ, ಮಳೆ, ಸಿಡಿಲು ಎಲ್ಲವನ್ನು ಎದುರಿಸಿಕೊಂಡು ಹಡಗು ಪ್ರಯಾಣ ಮಾಡಬೇಕು. ಹಾಗೆ ನಮ್ಮ ಈ ಬದುಕಿನ ಪ್ರಯಾಣ ಕೂಡ ಇಲ್ಲಿ ಅವಮಾನ, ಸೋಲು, ದುಃಖ, ನಿರಾಸೆ, ಯಾರೋ ಪ್ರೀತಿಪಾತ್ರರನ್ನು ಕಳ್ಕೊಳ್ಬೇಕಾಗುತ್ತೆ, ಮತ್ತು ನಮ್ಮದವರೇ ಬೆನ್ನಿಚೂರಿ ಆಗ್ತಾರೆ, ಮತ್ತು ಯಾರೋ ಅಪರಿಚಿತರು ನಿಮ್ಮ ಪರವಾಗಿ ನಿಲ್ತಾರೆ, ಏನೇನೋ ನಡೀತಾ ಇದೆ. ಸುಮ್ಮನೆ ಗಮನಿಸಿ, ಟ್ರಸ್ಟ್ ಮೀ, ನಂಬಿ, ನೀವು ನಿಮ್ಮ ಜೀವನದಲ್ಲಿ ರೆಸ್ಪಾಂಡ್ ಮಾಡಲಿಕ್ಕೆ ಹೋದಷ್ಟು ತಪ್ಪುಗಳಾಗ್ತವೆ. ಆಯಿತು, ಶಕ್ತಿ ಪಡ್ಕೊಳ್ಳಿ, ದುಡಿಮೆ ರೀತಿಯಲ್ಲಿ, ಹಣಕಾಸಿನ ವಿಚಾರದಲ್ಲಿ ಶಕ್ತಿ, ದೈಹಿಕವಾಗಿ ಶಕ್ತಿ, ಮಾನಸಿಕವಾಗಿ ಶಕ್ತಿ, ಸದೃಢರಾಗಿ ನಿಂತ್ಕೊಳ್ಳಿ. ಅದಕ್ಕೆ ಕೃಷ್ಣನ ಸಂದೇಶಗಳು ನಮಗೆ ಉಪಕಾರವನ್ನು ಮಾಡ್ತವೆ. ಆ ನಿಟ್ಟಿನಲ್ಲಿ 6 ಮತ್ತು 7 ಶ್ಲೋಕದ ಕುರಿತು ನಾವು ಚರ್ಚೆ ಮಾಡ್ತಿದ್ವಿ. ಅಂದರೆ ಯಾವುದೇ ಕರ್ಮ ಮಾಡಬೇಕಾದರೂ ಅಷ್ಟೇ, ದ್ವಂದ್ವತೆ ಬೇಡ. ಅಯ್ಯೋ, ಅಂದರೆ ನೋಡಿ, ಕೆಲಸವನ್ನು ಕೈ ಹಾಕುವ ಮುನ್ನ, ಆ ಕೆಲಸಕ್ಕೆ ಕೈ ಹಾಕುವ ಮುನ್ನ, ಆ ನಿರ್ಧಾರ ಮಾಡೋ ಮುನ್ನ ಯೋಚನೆ ಮಾಡಿ, ಚಿಂತೆ ಮಾಡಿ. ಆದರೆ ಕೈ ಹಾಕೋದ ಮೇಲೆ ಚಿಂತೆ ಮಾಡೋಕೆ ಹೋಗ್ಬಾರ್ದು. ಚಿಂತೆ ಅನ್ನೋದಕ್ಕಿಂತ ಚಿಂತನೆ, ಚಿಂತೆ ಬೇಡ, ಚಿಂತನೆ. ಯುದ್ಧ ಬೇಕು ಅಂದವನು ಅರ್ಜುನನೇ. ಅವತ್ತು ದ್ರೌಪದಿಯ ವಸ್ತ್ರಾಭರಣ ಆದ ಸಮಯದಲ್ಲಿ, ದ್ರೌಪದಿಯ ಮಾನಭಂಗ ಮಾಡುವ ಸಮಯದಲ್ಲಿ ಶಪಥ ಮಾಡಿದವನು ಇದೇ ಅರ್ಜುನ. ಮತ್ತೆ ಇಲ್ಲಿ ಬಂದು ಯಾಕೆ ನಾನು ಯುದ್ಧ ಮಾಡಲ್ಲ ಅಂತಿದ್ದಾನೆ? ಇದು ನಮ್ಮ ಬದುಕಲ್ಲೂ ಆಗುತ್ತೆ. ಸಿ, ಅರ್ಜುನನ ವಿಚಾರ ಯುದ್ಧ ಆಯಿತು, ಆ ಯುದ್ಧದ ವಿಚಾರದಲ್ಲಿ ಅರ್ಜುನನಿಗೆ ಹಾಗಾಯಿತು. ಬಟ್ ನಮಗೆ ಬದುಕಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಈ ರೀತಿ ನಡೀತಾ ಇರುತ್ತೆ. ನಿರ್ಧಾರ ಮಾಡಿಬಿಟ್ಟಿರ್ತೀವಿ, ಅಲ್ಲೆಲ್ಲೋ ಮಧ್ಯದಲ್ಲಿ ಹೋಗಿ ಅನಿಸುತ್ತೆ, ಅಯ್ಯೋ ತಪ್ಪು ಮಾಡಿಬಿಟ್ನ. ನಿರ್ಧಾರ ಮಾಡುವ ಮುನ್ನ ಎಚ್ಚರವಾಗಿರಬೇಕು. ಕೆಲವೊಮ್ಮೆ ಹುಮ್ಮಸ್ಸಲ್ಲಿ ಯಾರ್ದೋ ಸಹವಾಸ ಸ್ನೇಹ ಮಾಡಿಬಿಟ್ಟಿರ್ತೀವಿ, ಅಲ್ಲೆಲ್ಲೋ ಮಧ್ಯದಲ್ಲಿ ಅನಿಸುತ್ತೆ, ಇದೇನಪ್ಪ ನನ್ನ ತಪ್ಪು, ಸ್ನೇಹ ಮಾಡಿಬಿಟ್ನ, ತಪ್ಪಾದವರ ಸಹವಾಸಕ್ಕೆ ಬಂದುಬಿಟ್ನ. ಇದು ಬಹಳ ಮುಖ್ಯ ಜೀವನದಲ್ಲಿ. ಒಮ್ಮೆ ಹಿಡಿದ್ರ ಕೆಲಸ ಬಿಡಬಾರ್ದು, ಅದು ಏನೇ ಆಗಲಿ. ಬಟ್ ಹಾಗೆ ಒಂದು ಕೆಲಸವನ್ನು ಆರಂಭ ಮಾಡುವ ಅಥವಾ ಕೈ ಹಾಕುವ ಮುನ್ನ 1000 ಸರಿ ಯೋಚನೆ ಮಾಡಬೇಕು. ಅಂದರೆ ಅದಕ್ಕೆ ಹೇಳುವುದು, ದ್ವಂದ್ವವನ್ನು ತ್ಯಜಿಸಿ ದ್ವಂದ್ವಾತೀತನಾಗಿ ಕಾಮಕ್ರೋಧವನ್ನು ಗೆದ್ದು ಜ್ಞಾನಪೂರ್ವಕವಾಗಿ ಕರ್ಮ ಮಾಡು. ಇದು ಬಹಳ ಮುಖ್ಯ. ಇನ್ನು 8 ಮತ್ತು 9 ಶ್ಲೋಕವನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ಭಗವಾನ್ ಉವಾಚ, ಅಂದರೆ ಕೃಷ್ಣನೇ ಈ ಮಾತನ್ನು ಮತ್ತೆ ಮುಂದುವರಿಸ್ತಾ ಇದ್ದಾನೆ. ಈಗ ಎಸ್ಪೆಷಲಿ ಇಲ್ಲಿ ಈಗ 8 ಶ್ಲೋಕದಲ್ಲಿ ಏನಿರುತ್ತೆ ಅಂದರೆ, ನೋಡಿ, ಕರ್ಮಸನ್ಯಾಸ ಮತ್ತು ಕರ್ಮಯೋಗ ಎರಡನ್ನೂ ಕೂಡ ಜೀವನದಲ್ಲಿ ಅಳವಡಿಸಿಕೊಂಡು ಕರ್ಮಾನುಷ್ಠಾನ ಮಾಡಬೇಕು. ಕರ್ಮಸನ್ಯಾಸ ಅಂದ್ರೇನು ಅಂತ ಗೊತ್ತಾಯಿತು, ಕರ್ಮ ಯೋಗ ಅಂದ್ರೇನು ಅಂತ ಗೊತ್ತಾಯಿತು. ಎರಡೂ ಕರ್ಮವನ್ನು ಮಾಡಿ ಅಂತಲೇ ಹೇಳ್ತಾ ಇದ್ದಾವೆ. ಕರ್ಮಸನ್ಯಾಸವಾದರೂ ಕರ್ಮಯೋಗವಾದರೂ ಅವೆರಡರ ಮುಖ್ಯ ಆಶಯ ಏನು ಇದೆ ಅದರಲ್ಲಿ ಅಂದರೆ, ಕರ್ಮ ಬಿಡಬಾರ್ದು, ನಿಮ್ಮ ಪಾಲಿನ ಕರ್ಮ ಮಾಡಬೇಕು. ಆದರೆ ಮಾಡಬೇಕಾದ ಸಮಯದಲ್ಲಿ ನೀವು ಯಾವ ಮನಸ್ಥಿತಿಯಲ್ಲಿ ಇರಬೇಕು ಅನ್ನೋದನ್ನು ಮಾತ್ರ ಹೇಳ್ತಿದ್ದಾವೆ ಹೊರತು ಕರ್ಮವನ್ನು ತ್ಯಜಿಸುವುದರ ಬಗ್ಗೆ ಎಲ್ಲೂ ಹೇಳ್ತಾ ಇಲ್ಲ. ಈವನ್ ಕೃಷ್ಣ ಅದನ್ನು ವಿರೋಧಿಸ್ತಾನೆ. ಅಂದರೆ ಕರ್ಮ ನಿಷ್ಕ್ರಿಯವಾಗ್ಬಿಡೋದು, ಹೌದಲ್ಲಪ್ಪ ಸಂಬಂಧ ಇದ್ದರೆ ಅಥವಾ ಯುದ್ಧ ಮಾಡಿದ್ರೆ ತಾನೇ ಬಂಧನ, ನಾನು ಅವ್ರನ್ನ ಸಾಯಿಸ್ತೀನಿ, ಪಾಪಗಳು ಉಟ್ಕೊಳ್ತವೆ, ಏ ಇಲ್ಲಪ್ಪ ನಾನು ಕರ್ಮನೇ ಮಾಡಲ್ಲ, ಕರ್ಮನೇ ಮಾಡಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಲೋಕ ನಿಂತು ಬಿಡುತ್ತೆ. ಹಂಗಾಗಬಾರ್ದು, ಕರ್ಮ ಮಾಡಬೇಕು. ಆದರೆ ಕರ್ಮ ಮಾಡುವ ಸಮಯದಲ್ಲಿ ಯಾವ ದೃಷ್ಟಿಕೋನದಲ್ಲಿ ನಾವು ಅದನ್ನು ನೋಡಬೇಕು ಅನ್ನೋ ನಮ್ಮ ದೃಷ್ಟಿಕೋನವನ್ನು, ಕಾಮಕ್ರೋಧಗಳನ್ನು ತ್ಯಜಿಸಿ, ಫಲಾಪೇಕ್ಷೆಯನ್ನು ತ್ಯಜಿಸಿ, ಅಥವಾ ಸನ್ಮಾನಗಳು, ಕೀರ್ತಿಗಳು, ಅಂತಸ್ತು ಇದು ಯಾವುದನ್ನೂ ತಲೆಯಲ್ಲಿಟ್ಟುಕೊಳ್ಳದೆ ಸುಮ್ಮನೆ ಕರ್ಮ ಮಾಡಿ ಏನು ಕೊಡಬೇಕು ಅದು ಭಗವಂತ ಕೊಡ್ತಾನೆ, ಖಂಡಿತ ಮೋಸ ಮಾಡುವುದಿಲ್ಲ ಅಂತ ಅವನು. ಮತ್ತೆ 8 ಶ್ಲೋಕದಲ್ಲಿ ಮುಂದುವರೆದು ಇಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ
ಈ ಕರ್ಮ ಸನ್ಯಾಸ ಕರ್ಮಯೋಗ ಅಂದರೆ ಏನು ಅಥವಾ ಕರ್ಮಾನುಷ್ಠಾನ ಅಂದರೆ ಏನು ಅಂದರೆ ನಮ್ಮ ದಿನನಿತ್ಯದ ಜೀವನದ ಕುರಿತು ಕೃಷ್ಣ ಈಗ ಮುಂದೆ ಮಾತಾಡ್ತಾನೆ ಎಂಟನೇ ಶ್ಲೋಕದಲ್ಲಿ ಭಗವಾನ್ ಉವಾಚ ನ ಏವ ಕಿಂಚಿತ್ ಕರೋಮಿ ಇತಿ ಯುಕ್ತಃ ಮನ್ಯೇತ ತತ್ವವೇತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಛನ್ ಸ್ವಪನ್ ಶ್ವಸನ್ ಮತ್ತು ಹಾಗೆ ಒಂಬತ್ತನೇ ಶ್ಲೋಕದಲ್ಲಿ ಮುಂದುವರೆದು ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ ಅಪಿ ಇಂದ್ರಿಯಾಣಿ ಇಂದ್ರಿಯ ಅರ್ಥೇಶು ವರ್ತಂತೆ ಇತಿ ಧಾರಯನ್ ನೋಡಿ ನಮ್ಮ ಜೀವನದಲ್ಲಿ ದೇವರ ಪೂಜೆ ಮಾತ್ರ ಅನುಷ್ಠಾನವಲ್ಲ ಇಲ್ಲಿ ಅನುಷ್ಠಾನ ಅಂದರೆ ಕೇವಲ ದೇವರ ಪೂಜೆ ಮಾಡುವುದು ಅಥವಾ ದೇವರ ಮನೆಯಲ್ಲಿ ಕುಳಿತು ಪೂಜೆ ಮಾಡುವ ಕಾರಣಕ್ಕೆ ಅಥವಾ ಯಾಗ ಯಜ್ಞಗಳ ಕಾರಣಕ್ಕೆ ಮಾತ್ರ ಕೃಷ್ಣ ಮಾತಾಡ್ತಿಲ್ಲ ನಮ್ಮ ಪ್ರತಿಯೊಂದು ನಡೆಯೂ ಕೂಡ ಒಂದು ಕರ್ಮಯೋಗವಾಗಬೇಕು ಪ್ರತಿಯೊಂದು ನಡೆ ಅಂದರೆ ಕೃಷ್ಣ ಇಲ್ಲಿ ನಮ್ಮ ಪ್ರತಿನಿತ್ಯದ ಜೀವನ ಅದರಲ್ಲೂ ನಡೆ ನುಡಿ ಇವೆಲ್ಲವೂ ಕರ್ಮಾನುಷ್ಠಾನವೇ ಆಗಬೇಕು ಈಗ ನಾನು ದೇವ್ರ ಮನೆಯಲ್ಲಿ ಗಂಟೆಗಟ್ಟಲೆ ಕೂತು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಇದು ಅಲ್ಲ ಇದ್ರ ಬಗ್ಗೆ ಕೃಷ್ಣ ಮಾತಾಡ್ತಾ ಇಲ್ಲ ಕೃಷ್ಣ ಅಂದರೆ ನೀವು ನೋಡಿ ಗಂಟೆಗಟ್ಟಲೆ ಪೂಜೆ ಮಾಡಿ ಹೊರಗಡೆ ಹೋಗಿ ಅಸಹ್ಯ ಮಾಡುವಂತಹ ವ್ಯಕ್ತಿತ್ವಗಳನ್ನು ಕೃಷ್ಣ ಕ್ಷಮಿಸೋದಿಲ್ಲ ಪೂಜೆ ಮಾಡಿದ್ದೀರಾ ಅನ್ನೋ ಕಾರಣಕ್ಕೆ ಅಸಹ್ಯಗಳನ್ನು ಕ್ಷಮಿಸುವಷ್ಟು ಭಗವಂತ ಖಂಡಿತ ಮೂರ್ಖನಲ್ಲ ಒಂದು ವೇಳೆ ನೀವು ಪೂಜೆ ಮಾಡದೆ ಹೋದರೂ ಏನು ತೊಂದರೆ ಇಲ್ಲ ಸದಾಕಾಲ ಭಗವಂತನನ್ನು ಸ್ಮರಿಸುವ ಬುದ್ಧಿ ಸದಾಕಾಲ ಭಗವಂತನನ್ನು ನೆನೆಯುವ ಬುದ್ಧಿ ಯಾವ ಮನುಷ್ಯನಲ್ಲಿರುತ್ತೋ ಅವನು ಯಾವ ತೀರ್ಥಕ್ಷೇತ್ರಗಳಿಗೂ ಹೋಗುವುದು ಬೇಡ ಯಾವ ಪೂಜೆ ಪುನಸ್ಕಾರಗಳು ಬೇಡ ಸಿ ಬೇಡ ಅಂದರೆ ಅದು ಒಳ್ಳೆಯದಲ್ಲ ಅಂತ ಅಲ್ಲ ಒಂದು ವೇಳೆ ನಿಮ್ಮ ನಡೆ ನುಡಿ ನಿಮ್ಮ ವ್ಯಕ್ತಿತ್ವ ನಿಮ್ಮ ಆಚಾರ ವಿಚಾರ ನಿಮ್ಮ ಮಾತುಗಳು ಅಥವಾ ನೀವು ಲೋಕದೊಂದಿಗೆ ನಡ್ಕೊಳ್ಳೋ ರೀತಿ ಹಾಗೂ ಪ್ರತಿಯೊಂದು ಮನುಷ್ಯ ಮನುಷ್ಯನಿಗೆ ಗೌರವ ಕೊಡುವುದು ಸಕಲ ಜೀವರಾಶಿಗಳನ್ನು ಕರುಣೆ ಅನುಕಂಪ ಪ್ರೇಮ ಈ ದೃಷ್ಟಿಕೋನದಲ್ಲಿ ನೋಡುವವನಿಗೆ ಯಾವ ಪೂಜೆ ಬೇಕು ಸ್ವಯಂ ಭಗವಂತನೇ ಅವನ ಹೃದಯದಲ್ಲಿ ನೆಲೆಸಿದ್ದಾನೆ ಆದರೆ ನಾವು ಭಗವಂತನ ಪೂಜೆಯನ್ನು ದೇವಸ್ಥಾನದಲ್ಲೋ ದೇವ್ರ ಮನೆಯಲ್ಲೋ ಮಾಡಿ ಹೊರಗಡೆ ಬಂದ ತಕ್ಷಣ ಲೋಕದ ವಿಷದ ಬುದ್ಧಿ ನಮಗೆ ತಗಲಾಕೊಂಡ್ಬಿಟ್ರೆ ಯಾವ ಪೂಜೆ ಪುನಸ್ಕಾರಗಳಿಗೂ ಅರ್ಥವಿಲ್ಲ ಅಂತ ಹಾಗಾಗಿ ನಮ್ಮ ಪ್ರತಿಯೊಂದು ನಡೆಯೂ ಕೂಡ ಕರ್ಮಯೋಗವಾಗಬೇಕು ಯಾವುದೋ ಕಾಲ ವಿಶೇಷ ಇದು ಏಕಾದಶಿ ಅಂತಲೋ ಇನ್ನೇನೋ ಕಾರಣಕ್ಕೋ ಶಿವರಾತ್ರಿ ಅಂತಲೋ ಇನ್ನೇನೋ ಕಾರಣಕ್ಕೋ ದೇವ್ರ ಪೂಜೆ ಮಾಡುವುದು ಅಂತಲ್ಲ ನಮ್ಮ ಇಡೀ ಬದುಕೆ ಒಂದು ಯಜ್ಞ ಯಜ್ಞವನ್ನು ಕನ್ನಡದಲ್ಲಿ ಏನಂತಾರೆ ಗೊತ್ತಾ ಬೇಳುವೆ ಅಂತಾರೆ ಯಜ್ಞಕ್ಕೆ ಯಜ್ಞ ಅಂದರೆ ಅದು ಸಂಸ್ಕೃತವಾದ ಶಬ್ದ ಅದನ್ನು ತೀರಾ ಅಚ್ಚು ಕನ್ನಡದಲ್ಲಿ ಬೇಳುವೆ ಬೇಳುವೆ ಬೇಡುವೆ ಅಲ್ಲ ಬೇಳುವೆ ಅಂತ ನಮ್ಮ ಬಾಳುವೆಯೇ ಒಂದು ಬೇಳುವೆಯಾಗಬೇಕು ನಮ್ಮ ಬಾಳು ಒಂದು ಬೇಳುವೆ ನಮ್ಮ ಬಾಳುವೆಯೇ ಒಂದು ಬೇಳುವೆ ಅಂದರೆ ಒಂದು ಯಜ್ಞವಾಗಬೇಕು ನಮ್ಮ ಬದುಕೆ ಒಂದು ಯಜ್ಞ ಈಗ ನಾವು ನೋಡಿ ಅಬ್ದುಲ್ ಕಲಾಂ ಅವರ ಬದುಕನ್ನು ತಗೊಂಡಾಗ ಅಥವಾ ಇತ್ತೀಚೆಗೆ ಕಾಲವಾದಂತಹ ಮಹಾನುಭಾವರಾದ ರತನ್ ಟಾಟಾ ಅವರ ಬದುಕನ್ನು ತಗೊಂಡಾಗ ಅಥವಾ ಸಿದ್ದೇಶ್ವರ ಸ್ವಾಮೀಜಿಯವರ ಬದುಕನ್ನು ತಗೊಂಡಾಗ ಅಥವಾ ನಮ್ಮ ಶಿವಕುಮಾರನಾಥ ಸ್ವಾಮೀಜಿಗಳು ಆ ಮಹಾನುಭಾವರ ಬದುಕನ್ನು ನೋಡಿದಾಗ ಅವರು ಪೂಜೆ ಪುನಸ್ಕಾರಗಳ ಕುರಿತು ಗುರುತಿಸಿಕೊಂಡಿದ್ದಲ್ಲ ಆಯಿತು ಅವರು ವೈಯಕ್ತಿಕವಾಗಿ ಏನು ಮಾಡ್ತಿದ್ರು ಆದರೆ ಅವರು ಬದುಕೆ ಒಂದು ಯಜ್ಞ ನೋ ಕಾಂಟ್ರವರ್ಸಿ ಇನ್ಯಾರಿಗೋ ಮೋಸ ಮಾಡಿದ ಕುರಿತು ಎಲ್ಲೂ ಕಂಪ್ಲೇಂಟ್ ರಿಜಿಸ್ಟರ್ ಆಗಲಿಲ್ಲ ಇನ್ಯಾರದು ಬದುಕನ್ನು ಹಾಳು ಮಾಡಿದ್ರ ಕುರಿತು ಅಥವಾ ಏನೂ ಇಲ್ಲ ಅವರ ಬದುಕು ಸ್ವಚ್ಛಂದವಾದದ್ದು ಶುಭ್ರವಾದದ್ದು ಶುದ್ಧವಾದದ್ದು ಅದು ನಿಜವಾದ ಬದುಕು ಜೀವನ ಪೂರ್ತಿ ಯಾವುದೋ ಪುಣ್ಯಕ್ಷೇತ್ರದಲ್ಲಿ ಗರ್ಭಗುಡಿಯಲ್ಲಿ ಪೂಜೆ ಮಾಡುವ ಪೂಜಾರಿಗೂ ಕೂಡ ಸಿಗದ ಮೋಕ್ಷ ಇಲ್ಲೆಲ್ಲೋ ನಾಯಿಗಳಿಗೆ ಅನ್ನ ಹಾಕ್ಕೊಂಡು ಅಥವಾ ಪ್ರಾಣಿ ಪಕ್ಷಿಗಳಿಗೆ ಅನ್ನ ಹಾಕ್ಕೊಂಡು ಮನುಷ್ಯರಿಗೆ ಸಹಾಯ ಮಾಡಿಕೊಂಡು ಎಂದಿಗೂ ಈ ದೇವಸ್ಥಾನಗಳು ಎಲ್ಲಿಗೂ ಹೋಗದೇ ಇರೋ ಒಬ್ಬ ಮನುಷ್ಯನಿಗೆ ಮೋಕ್ಷ ಸಿಕ್ತು ಅಂದರೆ ಯೋಚನೆ ಮಾಡಿ ನಾವು ನಮ್ಮ ಪುರಾಣಗಳಲ್ಲಿ ಎಷ್ಟೋ ನೋಡಿಬಿಟ್ಟಿದ್ದೀವಿ
ದೈವ ಸನ್ನಿಧಿಯಲ್ಲೇ ಇದ್ದುಕೊಂಡು ಒಳಗಡೆ ವಿಷ ತುಂಬಿಕೊಂಡಿದ್ರೆ ಆ ದೈವವು ನಮ್ಮನ್ನು ಮೋಕ್ಷದತ್ರ ಅಥವಾ ಆ ಸ್ವರ್ಗದತ್ರ ಅಥವಾ ಬೆಳಗಿನ ಹಾದಿ ಹತ್ರ ನಮ್ಮನ್ನು ಕರ್ಕೊಂಡು ಹೋಗಲ್ಲ. ಇಹದಲ್ಲೂ ಶಾಂತಿ ಇಲ್ಲ, ಪರದಲ್ಲೂ ಶಾಂತಿ ಇಲ್ಲ. ರೆಸ್ಟ್ ಇನ್ ಪೀಸ್. ಎಲ್ಲೂ ಇಲ್ಲ, ರೆಸ್ಟ್ ಇನ್ ಪೀಸ್ ಎಲ್ಲೂ ಇಲ್ಲ, ಅಲ್ಲೂ ಇಲ್ಲ, ಇಹವೂ ಇಲ್ಲ, ಪರವೂ ಇಲ್ಲ. ಅಂದರೆ ಮನದೊಳಗಣ ವಿಷ, ಮನದೊಳಗಣ ಬೆಂಕಿ, ನಮ್ಮ ಮನೆಯೊಳಗಣ ಬೆಂಕಿ ಮನೆಯ ಸುಡುವುದಲ್ಲದೆ ಇನ್ನೊಬ್ಬರ ಮನೆಯ ಸುಡಲಿಕ್ಕಾಗುತ್ತಾ ಇಲ್ಲ. ನಮ್ಮ ಒಳಗಿನ ದುಃಖ, ಅತೃಪ್ತಿ, ನೋವು, ಇನ್ನೊಬ್ಬರ ಮೇಲೆ ಅಸೂಹೆ ಅಥವಾ ಅಸಹನೆ, ಈ ರೀತಿಯ ದುಃಖಗಳು ಇದ್ದರೆ ದಯವಿಟ್ಟು ಹೇಳ್ತೀನಿ, ನೀವು ಪೂಜೆ ಮಾಡದೆ ಹೋದರೂ ಪರವಾಗಿಲ್ಲ. ಇವನ್ ಇದು ನನ್ನ ಮಾತಲ್ಲ, ಕೃಷ್ಣನೇ ಹೇಳ್ತಿದ್ದಾನೆ. ನಮ್ಮ ಬದುಕೆ ಒಂದು ಯಜ್ಞವಾಗಬೇಕು. ಯಜ್ಞ ಅಂದರೆ ಏನು? ಈಗ ಯಾರನ್ನೂ, ಈಗ ಯಾರೋ ಒಬ್ಬ, ನಾನು ತುಂಬ ಮೃದು, ನಾನು ಇವನ್ ಈಗ ನನ್ನ ಬಗ್ಗೆ ಹೇಳಿ, ನಾನು ಮೃದು ಅಥವಾ ನಾನೇನು ಮಾತಾಡಲ್ಲ ತಿರುಗಿಸಿ ಎಂದುಕೊಂಡು ನನಗೆ ತೀರಾ ಏನೋ ಮಾತಾಡ್ತಾವೆ, ಫೈನ್ ಆಯಿತು ಮಾತಾಡಲಿ, ಇವನು ಹೊಡೆಯೋಕೆ ಬರ್ತಾನೆ ಆಯಿತು ಒಂದೇಟು ಹೊಡಿಲಿ, ತೀರಾ ಕೊಲ್ಲೋ ಮಟ್ಟಕ್ಕೆ ಬಂದಾಗ ಅವಶ್ಯವಾಗಿ ನಾನು ಆಗ ನನ್ನನ್ನು ನಾನು ಕಾಪಾಡಿಕೊಳ್ಳುವುದು ಧರ್ಮವೇ ಆಗುತ್ತೆ. ಅದಕ್ಕೇನು ಬೇಕಾದರೂ ಮಾಡಬೇಕು ಈವನ್ ನಿಮ್ಮನ್ನು ಕಾಪಾಡಿಕೊಳ್ಳಿಕ್ಕೆ. ಅಂದರೆ ಅಂತಿಮವಾಗಿ ನೀವೆಷ್ಟೇ ಲೋಕಪ್ರಿಯರಾಗಿ ಭಗವಂತನ ಮೆಚ್ಚುಗೆಗೆ ಪಾತ್ರರಾದ ಶ್ರೇಷ್ಠ ಮೃದು ವ್ಯಕ್ತಿತ್ವ ನಿಮ್ಮದಾದರೂ ಕೂಡ ಲೋಕದ ಕಠಿಣತೆಯ ಸಂದರ್ಭದಲ್ಲಿ ಅಥವಾ ದುಷ್ಟ ಜನರು ಬಂದು ನಿಮ್ಮನ್ನು ಕೆಣಕುವ ಸಂದರ್ಭದಲ್ಲಿ ನಿಮ್ಮನ್ನು ನೀನು ಕಾಪಾಡಿಕೊಳ್ಳುವಷ್ಟು ಆ ಕಠಿಣತೆ, ಆ ಗಟ್ಟಿ ನಿರ್ಧಾರ ಅಥವಾ ಆ ಗಟ್ಟಿತನ ನಿಮ್ಮಲ್ಲಿ ಇರಬೇಕು. ತೀರಾ ನಾನು ಹೇಳ್ತಿರೋ ಥರ ನೀವು ತುಂಬ ಮೃದು ಆಗಬೇಕು, ಲೋಕದಲ್ಲಿ ನೀವು ಅದ್ಭುತ ಅನಿಸಿಕೊಳ್ಬೇಕು ಅನ್ನೋ ಕಾರಣಕ್ಕೆ ನಿಮ್ಮನ್ನು ನೀವು ಯಾರಿಂದಲೋ ಕೊಲ್ಲಿಸಿಕೊಳ್ಳುವಷ್ಟು ದುರ್ಬಲರಾಗಬಾರದು. ಸ್ವಯಂ ನಮ್ಮನ್ನು ನಾವು ಕಾಪಾಡಿಕೊಳ್ಳೋದು ನಮ್ಮದೇ ಕರ್ತವ್ಯ. ಹಾಗಾಗಿ ನಮ್ಮ ಬದುಕೆ, ನಮ್ಮ ಬಾಳೆ ಒಂದು ಬೇಳುವೆಯಾಗಬೇಕು. ಬೇಳುವೆ ಅಂದರೆ ಯಜ್ಞ ಅಂತ. ಕರ್ಮಾನುಷ್ಠಾನ ಮಾಡುವವನು ಹೇಗಿರಬೇಕು? ಈಗ ಸುಮ್ಮನೆ ಈ ಮಾತನ್ನು ಹೃದಯಕ್ಕೆ ತಂದುಕೊಳ್ಳಿ. ನೀವು ಮಾಡೋ ಪ್ರತಿ ಕೆಲಸದಲ್ಲೂ ನೀವು ಹೇಗಿರಬೇಕು ನೋಡಿ. ನಾನು ನನಗಾಗಿ ಏನೂ ಮಾಡ್ತಾ ಇಲ್ಲ, ನನ್ನದು ಇಚ್ಛಾಪೂರ್ವಕ ಕೆಲಸ ಹೌದು, ಆದರೆ ಇಲ್ಲಿ ನನಗೆ ಸ್ವಾತಂತ್ರ್ಯವಿಲ್ಲ ಅನ್ನೋ ಸತ್ಯವನ್ನು ನೀವು ಅರಿತಿರಬೇಕು. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ನೀವು ಮಾಡೋ ಕೆಲಸಗಳೆಲ್ಲವೂ ನಿಮ್ಮದೇ ನಿರ್ಧಾರ ಹೌದು, ಬಟ್ ಅವು ಎಲ್ಲಿಗೋಗಿ ತಲುಪಬೇಕು ನಿಮ್ಮ ನಿರ್ಧಾರ ಇರಬಹುದು, ಬಟ್ ತಲುಪುತ್ತಾ ಗೊತ್ತಿಲ್ಲ. ಆ ಸ್ವಾತಂತ್ರ್ಯ ಮನುಷ್ಯನಿಗಿಲ್ಲ ಅಂತ. ನಾನು ಇಲ್ಲಿಂದ ಯಾವುದೋ ಮದುವೆಗೆ ಹೋಗಬೇಕು ಅಂತ ಯಾವುದೋ ಮಾಗಡಿ ಹತ್ರನೋ ಯಾವುದೋ ತುಮಕೂರು ಹತ್ರನೋ ಇಲ್ಲೆಲ್ಲೋ ಶಿರಾಗೋ ಬೆಳಗಾವಿಗೋ ಚಿತ್ರದುರ್ಗಕ್ಕೋ ಮದುವೆಗೆ ಹೋಗಬೇಕು ಅಂತ ಕಾರಲ್ಲೋ ಬೈಕಲ್ಲೋ ಹೊರಟ್ವಿ ಅಂದರೆ ಇಲ್ಲಿಂದ ಹೊರಟು ಅಲ್ಲಿಗೆ ಹೋಗುವುದು ನನ್ನದೇ ನಿರ್ಧಾರ ಹೌದು, ಹೋಗ್ತೀವ? ಆ ಸ್ವಾತಂತ್ರ್ಯ ಮನುಷ್ಯನಿಗಿಲ್ಲ. ಅದನ್ನೇ ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆಗೋಡು. ನಾನು ಆ ಕೆಲಸ ಮಾಡ್ತಿದ್ದೀನಿ ಹೌದು, ಅಂದರೆ ಮನುಷ್ಯ ಆ ಕೆಲಸ ಮಾಡಬೇಕಾದ್ರೆ ಏನು ಪ್ರಜ್ಞೆ ಇರಬೇಕು? ನನಗಾಗಿ ನಾನು ಏನೂ ಮಾಡ್ತಾ ಇಲ್ಲ, ಇದು ನನ್ನ ಇಚ್ಛಾಪೂರ್ವಕ ಕೆಲಸ ಹೌದು, ನಾನು ನಿರ್ಧಾರ ಮಾಡಿದ್ದು ಹೌದು, ಆದರೆ ಇದು ನನಗೋಸ್ಕರ ಮಾಡ್ತಿರ ಭಗವಂತ ಇದರ ಸಂಪೂರ್ಣ ಹಿಡಿತವನ್ನು ಹೊಂದಿದ್ದಾನೆ. ಅವನು ನನ್ನನ್ನು ಉಪಕರಣವನ್ನಾಗಿ ಬಳಸಿಕೊಳ್ಳುತ್ತಿದ್ದಾನೆ. ಇಲ್ಲಿ ನನಗೆ ಸ್ವಾತಂತ್ರ್ಯವಿಲ್ಲ, ಹೊರಡಲಿಕ್ಕೆ ಸಿದ್ಧವಾಗಿದ್ದು ನಾನೇ, ಹೋಗಬೇಕು ಅಂದ್ಕೊಂಡಿದ್ದು ನಾನೇ, ಆದರೆ ಹೋಗಿ ತಲುಪದ್ನ ತಲುಪ್ತೀವಿ ಅನ್ನೋ ಭರವಸೆ ಇದೆ, ಬಟ್ ತಲುಪದ್ವಾ ಗೊತ್ತಿಲ್ಲ. ಕೆಲವೊಮ್ಮೆ ಸುಳ್ಳಾಗಿದ್ದು ಹೌದು, ಈ ಸತ್ಯ ಗೊತ್ತಿರಬೇಕು. ಏ ಇಲ್ಲ, ನಾನು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬೇಕು ಅಂದರೆ ಆರಂಭದಲ್ಲಿ ನೀವು ಈ ಮಟ್ಟಿನ ಭಾವನೆ ಯಾವಾಗ ತಗೊಳ್ತೀರಿ ಅಲ್ಲಿ ವಿಷಯಗಳು ಕೆಟ್ಟು ಹೋಗಿಬಿಡ್ತವೆ. ಇಲ್ಲಪ್ಪ, ಅಂದರೆ ನೀವು ಎಷ್ಟು ವಿನಮ್ರವಾಗಿರ್ತೀರೋ ಅಷ್ಟು ವಿಧಿ ನಿಮ್ಮನ್ನು ಪ್ರೀತಿಯಿಂದ ಸಲಹುತ್ತೆ. ನಾವು ಮಾಡಬೇಕು ಅಂದ್ಕೊಂಡಿದ್ದನ್ನು ನಮ್ಮಿಂದ ಮಾಡೋಕೆ ಆಗೋದಿಲ್ಲ. ಕೆಲವೊಮ್ಮೆ ನಾವು ಬಯಸಿದ್ದು ಸಿಗಲ್ಲ, ಫಲದಲ್ಲಿ ನಮಗೆ ಸ್ವಾತಂತ್ರ್ಯವಿಲ್ಲ ಹೌದಲ್ಲ. ಕೆಲವೊಮ್ಮೆ ಈ ಕೆಲಸ ನಾನು ಇಷ್ಟು ಶಕ್ತಿಯನ್ನು ಬಳಸಿ ಮಾಡ್ತೀನಿ ಆಯಿತು, ಆ ಶ್ರಮದಲ್ಲಿ ನಿಮಗೆ ಸ್ವಾತಂತ್ರ್ಯ ಇರ್ಬೋದು, ಫಲದಲ್ಲಿ ಕೆಲವೊಮ್ಮೆ ಸ್ವಾತಂತ್ರ್ಯ ಇರಲ್ಲ, ಮಾಡ್ತೀವಿ ಬಟ್ ಸಿಗಲ್ಲ. ಇದು ಪ್ರತಿಯೊಬ್ಬರ ಅನುಭವಕ್ಕೆ ಬಂದಿರೋ ವಿಚಾರ.
ಅದಕ್ಕೆ ಅರ್ಥ ಮಾಡಿಕೊಳ್ಳಬೇಕು. ಕ್ರಿಯೆ ಮಾತ್ರ ನಮ್ಮ ಮುಖೇನ ಆಗ್ತಾ ಇರುತ್ತೆ, ಆದರೆ ಫಲದ ಕುರಿತು ಭಗವಂತನಿಗೆ ಬಿಡಬೇಕು. ನಾನು ಇಂಥದ್ದೇ ಸಿಗಬೇಕು, ಇಂಥದ್ದು ಸಿಗಬಾರ್ದು ಅನ್ನೋ ಇಚ್ಛೆಯಿಂದಾಗಲಿ, ಅಥವಾ ನಾನು ಮಾಡ್ತಿದ್ದೀನಿ ಅನ್ನೋ ಅಹಂಕಾರದಿಂದಾಗಲಿ ನಾನು ಇದನ್ನು ಮಾಡಬಾರ್ದು, ನನ್ನೊಳಗಿರುವ ಭಗವಂತ ಇದನ್ನು ಮಾಡಿಸ್ತಿದ್ದಾನೆ ಅನ್ನೋ ಪ್ರಜ್ಞೆ ಒಬ್ಬ ಜ್ಞಾನಿಗೆ ಇರಬೇಕು. ಅಂದರೆ ನಂಗೆ ಇಂಥದ್ದೇ ಸಿಗಬೇಕು, ಅಥವಾ ಇಷ್ಟೇ ಸಿಗಬೇಕು, ಅಥವಾ ಇಂಥದ್ದು ಸಿಗಬಾರ್ದು ಅನ್ನೋ ಇಚ್ಛೆಯಿಂದ ಅಥವಾ ಅಹಂಕಾರದಿಂದ ಕೆಲಸ ಮಾಡಬಾರ್ದು, ನನ್ನೊಳಗಿರುವ ಭಗವಂತ ಇದನ್ನು ಮಾಡಿಸ್ತಾ ಇದ್ದಾನೆ ಅನ್ನೋ ಪ್ರಜ್ಞೆ ಮನುಷ್ಯನಿಗಿರಬೇಕು. ನೋಡಿ, ಆದ್ದರಿಂದ ಯಾವುದರಲ್ಲೂ ನಾನು ನನ್ನದು ಎನ್ನುವ ಅಹಂಕಾರ ಆ ಜ್ಞಾನಿಗೆ ಇರಬಾರ್ದು, ಇರೋದಿಲ್ಲ ಕೂಡ. ಜ್ಞಾನಿಯಾದವನಿಗೆ ಓ ಇದು ನಾನು ಮಾಡ್ತಾ ಇದ್ದೀನಿ, ನಾನು ಮುಂದಾಳತ್ವ ವಹಿಸ್ಕೊಳ್ತೀನಿ, ನನ್ನಿಂದ ಆಗ್ತಾ ಇದೆ, ಈ ನಾನು ನನ್ನದು ಅನ್ನೋದನ್ನು ಬಿಟ್ಟು ಮನುಷ್ಯ ಎಲ್ಲವೂ ಭಗವಂತನ ಪ್ರಸಾದ ಅಂದುಕೊಂಡು ಅವನಿಗೆ ಸಮರ್ಪಣೆ ಮಾಡಿ ತಮ್ಮ ಕೆಲಸವನ್ನು ತಾವು ಮಾಡಬೇಕು. ಸುಮ್ಮನೆ ಯೋಚನೆ ಮಾಡಿ, ಈಗ ಆಯಿತು, ಬೆಳಗ್ಗೆ ಎದ್ದಿದ್ದೀರಿ, ತರಗತಿಗೆ ಬಂದಿದ್ದೀರಿ, ಇದಾದ ಮೇಲೆ ನಿಮ್ಮ ಕೆಲಸ, ನೀವು ಏನು ಅಡುಗೆ ಮಾಡಬೇಕೋ, ಪಾತ್ರೆ ತೊಳಿಬೇಕೋ, ಅಥವಾ ಬೇರೆ ಬೇರೆ ಕೆಲಸಗಳಲ್ಲಿ ನೀವು ತೊಡಗುತ್ತೀರಿ, ಅದಾದಮೇಲೆ ಇನ್ನೊಂದು ಕೆಲಸ, ಇನ್ನೊಂದು ಕೆಲಸ, ಇನ್ನೊಂದು ಕೆಲಸ. ಓಕೆ, ಅಂದರೆ ನಿಮ್ಮ ಸಂಸಾರ, ನಿಮ್ಮ ಆರೋಗ್ಯ, ನಿಮ್ಮ ಗಂಡ ಮಕ್ಕಳು ಅಥವಾ ಹೆಂಡತಿ, ಇದನ್ನು ಬಿಟ್ಟು ಇದನ್ನು ಬಿಟ್ಟು, ಆಮೇಲೆ ನಿಮ್ಮ ವ್ಯವಹಾರ, ನಿಮ್ಮ ಕೆಲಸಗಳು, ನಿಮ್ಮ ದುಡಿಮೆಗಳು ಅಥವಾ ಅದು, ಓಕೆ, ಇದನ್ನು ಬಿಟ್ಟು ಆ ಕಡೆ ಈ ಕಡೆ ಲೋಕದಲ್ಲಿ ಏನೇನೋ ಆಗ್ತಾ ಇದೆ, ಅವ್ರು ಹೊಡೆದಾಡಿದ್ರು, ಇವ್ರು ಹೊಡೆದಾಡಿದ್ರು, ಅಲ್ಲಂಗಾಯ್ತು ಇಲ್ಲಂಗ, ಈ ಕಡೆ ಹೋಗೋದ್ರಿಂದಲೇ ಮನಸ್ಸು ಕಲ್ಮಶವಾಗ್ತಾ ಇದೆ. ನಮ್ಮದು ಅಂತ ಒಂಚೂರು ಕೆಲಸಗಳಿದ್ದಾವೆ, ಅದನ್ನು ಮಾಡ್ಕೊಂಬಿಟ್ರೆ ನಮ್ಗೆ ಇನ್ನೂ ತುಂಬ ಸಮಯ ಮಿಗುತ್ತೆ. ಬಟ್ ನಾವು ಆ ಮಧ್ಯೆ ತಡೆಯಪ್ಪ ಒಂಚೂರು ಸುಸ್ತಾಯಿತು ಅಂತ ಇನ್ನೇನು ನೋಡ್ಕೊಂಡು ಕೂತ್ಕೊಳ್ತೀವಿ, ಅಲ್ಲಿ 2 ಗಂಟೆ ಹೋಗ್ಬಿಡುದು, ಆಮೇಲೆ ಅಯ್ಯೋ ಟೈಮೇ ಸಿಗಲ್ಲ. ಇಲ್ಲ, ನಮ್ಮ ಪಾಲಿಗೆ ಬಂದದ್ದನ್ನು ಮಾತ್ರ ಅಥವಾ ನಮ್ಮದೇನಿದೆ ಅದನ್ನು ಮಾತ್ರ ಮಾಡಿಕೊಂಡು ಇನ್ನೂ ಬೇಕಾದರೆ ಎಷ್ಟೋ ಸಮಯ ಮಿಗುತ್ತೆ. ಈಗ ನೋಡಿ, ಪುಷ್ಪಲತ ಅವರು ಎಲ್ಲೋ ಈಗ ಒಂದು ಕಡೆ ಬೆಳಗ್ಗೆ 9 ಗಂಟೆಗೆ ಹೋಗಿ ಕೆಲಸಕ್ಕೆ ಹೋಗಿ ಪಾಪ 5 ಗಂಟೆಗೆ ಬರ್ತಾರೆ ಅಂದ್ಕೊಳ್ಳೋಣ, ಅದು ಒಂದು ಕೆಲಸ. ಸಂಜೆ ಬಂದಾಗ ಮತ್ತೆ ಕೆಲಸ, ಅಡುಗೆ ಮಾಡಬೇಕು, ಊಟ ಮಾಡಬೇಕು. ಅಂದರೆ ನಾನೇನು ಹೇಳ್ತಾ ಇದ್ದೀನಿ, ನಮ್ಮ ಪಾಲಿಗೆ ಏನು ನಾವು ಈಗಾಗಲೇ ನಮ್ಮನ್ನು ನಾವು ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀವಿ, ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಅಥವಾ ನಮ್ಮ ಜವಾಬ್ದಾರಿ, ಅದನ್ನು ಬಿಟ್ಟು ಆ ಕಡೆ ಈ ಕಡೆ ಮನಸ್ಸು ಹೋಗ್ದಂಗೆ ನೋಡ್ಕೊಳ್ಳೋದು ನಮ್ಮದೇ ಜವಾಬ್ದಾರಿ. ಹಂಗೆ ಹೋಗದೆ ನಿಮ್ಮ ಕೆಲಸ, ಗುರುಗಳ ಮುಖೇನ ಜ್ಞಾನ ಇಷ್ಟು ಮಾತ್ರ ಇದ್ದರೆ ನೀವೆಲ್ಲೂ ಕೂಡ ನಾನು ನಂದು ಅನ್ನೋ ಅಹಂಕಾರ ಬರಲಿಕ್ಕಿಲ್ಲ ಅಂತ. ಈ ಕಡೆ ಭಕ್ತಿ, ಈ ಕಡೆ ಜ್ಞಾನ ಏನು ಸಿಗಬೇಕು, ಬೆಳಗ್ಗೆ ನೀವು ಅದನ್ನು ಪಡ್ಕೊಳ್ತೀರಿ, ಮತ್ತು ಕರ್ಮ ಮಾಡ್ತೀರಿ, ಇಡೀ ದಿನ ಗೌರವಾನ್ವಿತವಾಗಿ ಇತರ ಮನುಷ್ಯರನ್ನು ಗೌರವದಿಂದ ಕಾಣ್ತೀರಿ, ನಿಮಗಾದ ಕೆಲವು ಅವಮಾನಗಳು ಅಥವಾ ಕೆಲವು ಅಸಡ್ಡೆಯ ಬೇರೆಯವರ ತಿರಸ್ಕೃತ ಮಾತುಗಳನ್ನು ಕೃಷ್ಣ ನೋಡ್ಕೊಳ್ತಾನೆ ಅಂತ ಬಿಡ್ತೀರಿ, ನಿಮ್ಮ ಕೆಲಸ ಮಾಡ್ಕೊಳ್ತೀರಿ, ಮನೆಗೆ ಬರ್ತೀರಿ ಅಥವಾ ಮನೆಯಲ್ಲೇ ನಿಮ್ಮ ಕೆಲಸ ನೀವು ಮಾಡ್ಕೊಳ್ತೀರಿ. ಅಂದರೆ ಲೋಕದೊಂದಿಗೆ ನೀವು ಪೈಪೋಟಿಗಿಳಿಯದ ಹೊರತು ನಿಮ್ಮ ಹೃದಯದಲ್ಲಿ ಗುರುಗಳು ಕೊಟ್ಟ ಜ್ಞಾನ ಅಥವಾ ಕೃಷ್ಣ ಕೊಟ್ಟ ಜ್ಞಾನ ಮತ್ತು ನಿಮ್ಮ ಕರ್ತವ್ಯದ ಕುರಿತು ನಿಮಗಿರೋ ಶ್ರದ್ಧೆ ಮತ್ತು ನಿಮ್ಮ ಸಂಸಾರ, ನಿಮ್ಮ ದುಡಿಮೆ, ಇಷ್ಟು ಹೊರತಾಗಿ ಹೊರಗಿನ ವಿಷಯವನ್ನು ಒಳಗಡೆ ತಂದುಕೊಳ್ಳೋಕೆ ಹೋಗಲೇಬೇಡಿ ಅಂತ. ಅದು ಯಾವ ಮುಖೇನ ಬರುತ್ತೆ? ಯಾರೋ ಬಂದು ಎಲ್ಲಡಿಕೆ ಹಾಕಿಕೊಂಡು ಒಂದು ಯಾರದೋ ಮನೆ ವಿಚಾರ ಮತ್ತು ನಿಮಗೆ ಹೇಳಿಬಿಟ್ಟು ತಲೆ ಉಳಬಿಟ್ಟು ಹೋಗ್ತಾರೆ. ಅಂದರೆ ನಾನು ನಿಮ್ಮ ಸುತ್ತಮುತ್ತ ಮನೆಯದು ಅಥವಾ ನಿಮ್ಮ ಸಂಬಂಧಿಕರದ್ದು ಹೇಳ್ತಾ ಇದ್ದೀನಿ. ಮತ್ತು ಇನ್ಯಾವುದೋ ಸಮಯದಲ್ಲಿ ನಾವೇ ಇನ್ನೊಬ್ಬರ ಹತ್ರ ಹೋಗಿ ಕೂತ್ಕೊಂಡ್ಬಿಡ್ತೀವಿ. ಇಲ್ಲೆಲ್ಲ ಏನಾಗ್ಬಿಡುತ್ತೆ, ನೀವು ಕೇಳಿದ್ದು ನೋಡಿದ್ದು ಇವೆಲ್ಲ ಒಳಗಡೆ ಸೇರ್ಕೊಂಡ್ಬಿಟ್ಟು, ಅಂದರೆ ಎಂದೋ ಬಿತ್ತಿದ ಬೀಜ ಎಂದೋ ಫಲ ಕೊಡುವ ಹಾಗೆ, ಎಂದೋ ಕೇಳಿಸಿಕೊಂಡ ಮಾತುಗಳು, ಎಂದೋ ಆಡಿದಂಥ ಮಾತುಗಳು, ಇವೆಲ್ಲವೂ ಕೂಡ ಒಂದು ಹಂತದಲ್ಲಿ ಫಲ ಕೊಟ್ಟೇ ಕೊಡ್ತವೆ. ಅದಕ್ಕೆ ಒಳಗಡೆ ದ್ವಂದ್ವತೆಯನ್ನು ಇಟ್ಟುಕೊಳ್ಳಬಾರ್ದು. ವಿಷಯ ಈಗ ಬರೀ ಅನ್ನ ಉಣ್ಬೋದು, ಸಾರು ಅನ್ನ ಉಣ್ಬೋದು, ನೀವು ಮುದ್ದೆ ಅನ್ನ ಸಾರು ಪಲ್ಯ ಒಂದೇ ಇದರೊಳಗೆ ಕಲಸಿ ಎಲ್ಲ ಮಿಕ್ಸ್ ಮಾಡಿದಾಗ ಅದೇನದು? ಅದರಲ್ಲಿ ಅನ್ನವೂ ಇದೆ, ಅದರಲ್ಲಿ ಸಾರೂ ಇದೆ, ಅದರಲ್ಲಿ ಪಲ್ಯವೂ ಇದೆ, ಅದರಲ್ಲಿ ಮುದ್ದೆಯೂ ಇದೆ, ಅದರಲ್ಲಿ ಚಪಾತಿಯೂ ಇದೆ. ಅಂದರೆ ಒಂದೇ ತೊಟ್ಟೆ ಒಳಗಡೆ ಇವನ್ನೆಲ್ಲ ಕಲಸ್ಕೊಂಡು ತಿಂದಂಗೆ ಆಗ್ಬಿಡುತ್ತೆ. ನಮ್ಮ ಅಂತರಂಗದಲ್ಲಿ ಶುದ್ಧ ವಿಚಾರಗಳು, ಅಲ್ಲ ಶುದ್ಧ ಇದೆ, ಅಶ್ಲೀಲ ಇದೆ, ಕೆಟ್ಟದ್ದಿದೆ, ಎಲ್ಲವೂ ಇದೆ ಎಂದಾಗ ಹೆಂಗಾಗಬೇಕು ನಮ್ಮ ಬದುಕು? ಹಾಗಾಗಿ ಬೇಡದೇ ಇರುವುದನ್ನು ಹೊರಗೆ ಹಾಕೋದು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ನಿಮ್ಮ ದಿನನಿತ್ಯದ ಜೀವನದಲ್ಲಿ
ನನಗೆ ಇಂಥದ್ದೇ ಸಿಗಬೇಕು ಅಥವಾ ಇಂಥದ್ದು ಸಿಗಬಾರ್ದು ಅಥವಾ ನನಗೆ ಇಂಥವ್ರ ಪರಿಚಯ ಆಗಬೇಕು ಅಥವಾ ಇಂಥವ್ರ ಪರಿಚಯ. ಇದು ಬದುಕು ಒಂದು ಇಂಡಿವಿಜುವಲ್ ಗೇಮ್. ಹೌದು, ಸಹವಾಸ ಸಂಘಗಳು ಇರ್ತವೆ, ಅವ್ರು ನಮಗಾಗ್ತಾರೆ ಇವರು ನಮಗಾಗ್ತಾರೆ, ಬಟ್ ಅಂತಿಮವಾಗಿ ಅವ್ರು ಯಾರೋ ನಮ್ಮ ಕಷ್ಟಕ್ಕೆ ಬಂದಾಗಲಿ, ಅವ್ರು ಯಾರೋ ನಮ್ಮ ದುಃಖಕ್ಕೆ ಬಂದಾಗಲಿ, ನಮಗೆ ಏನೋ ತಪ್ಪಾದಾಗ ಅವ್ರು ನನ್ನ ಪರ ನಿಲ್ಲಲಿ, ತಪ್ಪಾದಾಗ ಅವ್ರು ನನ್ನ ಪರ ನಿಲ್ಲಲಿ ಅಂದ್ಕೊಂಡು ಅವಂಥವ್ರು ಸ್ನೇಹ ಮಾಡಿರ್ತೀವಿ. ತಪ್ಪೇ ಆಗದಂಗೆ ನಮ್ಮನ್ನು ನಾವು ಕಾಪಾಡಿಕೊಳ್ಳೋದು ಭಾಳ ಮುಖ್ಯ. ನೋಡಿ, ತುಂಬ ಸರಿ ಈ ನಾನು ಒಂದ್ಸಲಿ ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡೋ ಸಮಯದಲ್ಲಿ ನಾನು ರಿಪೋರ್ಟರ್ ಆಗಿದ್ದೆ. ನಾನೇ ಮಾಡಿದ್ದೆ ಅಂದರೆ ಈ ಟ್ರಾಫಿಕ್ ಪೊಲೀಸ್ನ ಪರಿಚಯ ಮಾಡಿಕೊ, ಅಂದರೆ ರಿಪೋರ್ಟ್ ಮಾಡಲಿಕ್ಕೆ ಹೋದಾಗ, ಅಂದರೆ ನಾನು ಸಿನಿಮಾ ರಿಪೋರ್ಟರ್ ಆಗಿದ್ದು, ರಿಪೋರ್ಟಿಂಗ್ ಹೋದಾಗ ಅಲ್ಲಿ ಎಲ್ಲಾದರೂ, ಅಂದರೆ ಯಾಕಂದ್ರೆ ನಾನು ಗಾಡಿ ತಗೊಂಡು ಹೋಗ್ತಿದ್ದೆ, ಅದಕ್ಕೆ ಲೈಸೆನ್ಸ್ ಇರಲಿಲ್ಲ. ಈಗ ಪರಿಚಯ ಮಾಡಿಕೊಂಡ್ರೆ ಸ್ವಲ್ಪ ಏನು ವಿನಾಯಿತಿ ಸಿಗುತ್ತೆ, ನಮಗೆ ಗೊತ್ತಿರೋನಪ್ಪ ಅಂತ. ಅಂದರೆ ನನಗೆ ಇವತ್ತು ಅನ್ನಿಸ್ತಾ ಇದೆ, ಯಾವಾಗ ನಮ್ಮಲ್ಲಿ ತಪ್ಪಿರುತ್ತೆ ಆ ತಪ್ಪಿಗೆ ಬೆಂಬಲ ನೀಡುವ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಳ್ತೀವಿ, ಮತ್ತು ಅದರಿಂದ ನಾವು ಸುಲಭವಾಗಿ ಪಾರ ಆಗಬಹುದು. ನೀವು ತಪ್ಪಿನಿಂದ ಪಾರ ಆಗಲಿಕ್ಕೆ ದೊಡ್ಡವರನ್ನು ಪರಿಚಯ ಮಾಡಿಕೊಳ್ತಿದ್ದೀರಿ, ತಪ್ಪೇ ಆಗದಂಗೆ ನೀವು ಸರಿ ಇದ್ದು ಬಿಟ್ಟಿದ್ದರೆ ದೊಡ್ಡವ್ರ ಪರಿಚಯ ಬೇಕಾಗೇ ಇಲ್ಲ, ಸ್ವಯಂ ನೀವೇ ದೊಡ್ಡವರಾಗಿರ್ತೀರಿ. ನಮ್ಮ ಜೀವನದಲ್ಲಿ ಎಷ್ಟೋ ಸಾರಿ ನಾವು ಯಾವುದೋ ಒಬ್ಬ ರಾಜಕಾರಣಿಗೆ ಹೂನಾರ ಹಾಕಿ ಸನ್ಮಾನ ಮಾಡೋದು ಅಥವಾ ದೊಡ್ಡ ದೊಡ್ಡವರನ್ನು ಪರಿಚಯ ಮಾಡಿಕೊಂಡು, ಈ ದೊಡ್ಡ ದೊಡ್ಡವರು ಪರಿಚಯ ಇರೋದ ಕಾರಣಕ್ಕೆ ತುಂಬ ಜನ ತಪ್ಪುಗಳು ಮಾಡಿಬಿಟ್ಟಿದ್ದಾರೆ. ಇವತ್ತು ದೊಡ್ಡ ದೊಡ್ಡವ್ರನ್ನೇ ತಗೊಳ್ಳಿ, ಎಲ್ಲ ಜೈಲಲ್ಲಿದ್ದಾರೆ. ಕೆಲವೊಮ್ಮೆ ಏನಾಗ್ಬಿಡುತ್ತೆ, ನಮ್ಗೆ ದೊಡ್ಡ ದೊಡ್ಡವ್ರು ಗೊತ್ತು ಅನ್ನೋ ಕಾರಣಕ್ಕೆ ಏನೇನೋ ಮಾಡಿಬಿಡ್ಬೇಕು ಅನಿಸ್ಬಿಡುತ್ತೆ ಮನುಷ್ಯನಿಗೆ. ಖಂಡಿತ ಇಲ್ಲ, ಕರ್ಮಗಳು ಏನು ತಿರುಗಿ ಬಿದ್ದರೆ ಯಾವ ಇನ್ಫ್ಲೂಯೆನ್ಸು, ಯಾವ ದೊಡ್ಡವರು, ಯಾರೂ ನಮ್ಮ ಬೆಂಬಲಕ್ಕೆ ನಿಂತರೂ ವಿಧಿಯ ಮುಂದೆ ಏನೂ ಮಾಡಲಿಕ್ಕಾಗಲ್ಲ. ಸೊ ನಾನು ಅದನ್ನು ನಾನು ಅದು ನೆನಪು ಮಾಡ್ಕೊಳ್ತೀನಿ. ಆಗಾಗ ಸ್ವಯಂ ನಮ್ಮಲ್ಲಿ ತಪ್ಪುಗಳಿದ್ದಾಗ ನಾವು ದೊಡ್ಡ ದೊಡ್ಡವ್ರ ಮೂಲಕ ಮುಚ್ಚಾಕೋ ಪ್ರಯತ್ನ ಮಾಡ್ತೀವಿ. ನೀವು ಆಯಿತು, ಮನೆಯ ಒಲೆಗೆ ನೀವು ಬೆಂಕಿ ಹಚ್ಚಬಹುದು, ಬೆಂಕಿ ಏನು ಮನೆಯ ಒಲೆಯಲ್ಲಿ ಬೆಂಕಿ ಇದ್ದರೆ ನೀರು ಹಾಕ್ಬಿಡ್ಬೋದು. ಆಯ್ತಪ್ಪ, ಒಂದು ವೇಳೆ ನಿಮ್ಮ ಮನೆಗೆ ಒಂಚೂರು ಬೆಂಕಿ ಬಿದ್ದರೂ ನೀರು ಹಾಕ್ಬೋದು, ಊರಿಗೆ ಬೆಂಕಿ ಬಿದ್ದರೆ ಏನು ಕತೆ? ಅದಕ್ಕೆ ಹೇಳ್ತಾರಲ್ಲ, ಒಲೆ ಹತ್ತಿ ಊರಿದಡೆ ನಿಲ್ಲಬಹುದು, ಧರೆ ಹತ್ತಿ ಊರಿದಡೆ ನಿಲ್ಲಲಬಹುದೇ? ಅಕ್ಕಮಹಾದೇವಿಯವರು ಹೇಳೋದು, ಮನೆಯಲ್ಲಿ ಒಲೆ ಹತ್ತಿ ಉರಿದ್ರೆ ನಿಂತ್ಕೊಬೋದು, ಏನು ತೊಂದರೆ ಇಲ್ಲ, ನೀರು ಹಾಕ್ಬೋದು. ಇಡೀ ಲೋಕವೇ ಹತ್ತಿ ಉರಿಯೋಗ ಶುರು ಮಾಡಿಕೊಂಡ್ರೆ ಹೆಂಗೆ ನೀರು ಹಾಕ್ತೀರಾ? ಅದಕ್ಕೆ ಚಿಕ್ಕದೇನೋ ಸಮಸ್ಯೆ ಆದಾಗ ಆಯಿತು, ನಿಂತ್ಕೊಬೋದು ಬದುಕಲ್ಲಿ. ತೀರಾ ಬದುಕಿ ಉರಿದೋಗೋ ಹಂತಕ್ಕೆ ಬಂದಾಗ ಆತ್ಮಹತ್ಯೆ ಯೋಚನೆ ಮಾಡ್ತಾರೆ ಮನುಷ್ಯರು. ಆ ತೀರಾ ಬದುಕಿ ಹತ್ತಿ ಉರಿಯೋ ಥರ ಯಾಕೆ ನಾವು ಬದುಕನ್ನು ಆ ಮಟ್ಟಿಗೆ ತಗೊಂಡು ಹೋದು? ಚಿಕ್ಕ ಚಿಕ್ಕದಿದ್ದಾಗಲೇ ಸರಿ ಮಾಡ್ಕೊಳ್ಬೋದಿತ್ತಲ್ಲ. ಮತ್ತಲ್ಲಿ ಬರೋದು ಈ ಕಾಮಕ್ರೋಧಗಳು ಅಥವಾ ದುರಾಸೆಗಳು. ಏನೋ ಆಸೆ ಬಿದ್ದುಬಿಟ್ಟು ಏನೇನೋ ಮಾಡ್ಕೊಂಬಿಟ್ಟಿರ್ತೀವಿ, ಬಟ್ ತೀರಾ ಕುತ್ತಿಗೆ ಹಂತಕ್ಕೆ ಬಂದು ಇಡೀ ಬದುಕೇ ಸುಟ್ಟು ಹೋಗ್ತಿದೆ ಅಂದಾಗ ತಡಿಯಪ್ಪ, ಲೋಕದಲ್ಲಿ ನಾನು ಯಾಕೆ ಕೆಟ್ಟ ಹೆಸರು ತಾಣಬೇಕು ಅಂತ? ಅಂದರೆ ಇವ್ರ ಪ್ರಕಾರ ನಾನು ಸತ್ತುಬಿಟ್ರೆ ನಾನು ಒಳ್ಳೆ ವ್ಯಕ್ತಿ ಆಗ್ತೀನಿ ಅಂತ. ಅಂದರೆ ಇದು ನನಗಾಗಿರೋ ಅವಮಾನ ಸೋಲು ಹೊರಗಡೆಗೆ ಗೊತ್ತಾದರೆ ನನ್ನನ್ನು ಜನ ಹೇಗೆ ನೋಡ್ತಾರೋ, ನನಗೆ ಅವಮಾನ ಆಗುತ್ತೆ ಅಂತ ಸಾಯೋದು. ಅಂದರೆ ಸಾಯೋದು ಅವಮಾನ ಆಗುವುದಕ್ಕಿಂತ ಕಡಿಮೆ ಅಂತ ಇವರು ಭಾವಿಸಿದ್ದಾರೆ. ಹಾಗಾಗಿ ಕೃಷ್ಣ ಹೇಳ್ತಿದ್ದಾನೆ, ನಾನು ನನ್ನದು ಅನ್ನುವ ಅಹಂಕಾರ ಅವನಿಗೆ ಇರಬಾರ್ದು. ಯಾರಿಗೆ? ಪ್ರತಿನಿತ್ಯ ಕರ್ಮಾನುಷ್ಠಾನ ಮಾಡ್ತಕ್ಕಂಥ ವ್ಯಕ್ತಿಗೆ ಬದುಕೇ ಒಂದು ಯಜ್ಞ, ಬದುಕೇ ಒಂದು ಯಜ್ಞವಾಗಬೇಕು ಅಥವಾ ಬೇಳುವೆ ಅಂದರೆ ಯಜ್ಞ. ಈ ರೀತಿ ನಮ್ಮ ಬದುಕು ಭಗವಂತನ ಇಚ್ಛೆಯಂತೆ ನಡೆಯುತ್ತಪ್ಪ, ನಂದೇನೂ ಇಲ್ಲ. ನೋಡಿ, ದೊಡ್ಡವರನ್ನು ನೀವು ಯಾರನ್ನಾದರೂ ಇರ್ತಾರೆ ದೊಡ್ಡ ಮನುಷ್ಯರು, ಏ ನೀವು ಅದ್ಭುತ ಅಂದರೆ, ಏನಿಲ್ಲಪ್ಪ ನಂದೇನಿದೆ, ಎಲ್ಲ ಭಗವಂತನ ಇಚ್ಛೆ. ಅವ್ರಿಗೆ ಗೊತ್ತು, ಹೌದು ಅವರೇ ಮಾಡಿರುವುದು, ಬಟ್ ಅವರು ತುಂಬ ಜ್ಞಾನಿಗಳಿದ್ದಾರೆ ಅಥವಾ ತಿಳಿದವರಿದ್ದಾರೆ ಅಥವಾ ಅವರಿಗೆ ಸತ್ಯದ ಅರಿವಿದೆ. ಯಾವುದನ್ನು ತಮ್ಮ ಖಾತೆಗೆ ಹಾಕೊಳ್ಳೋದೇ ಇಲ್ಲ ಅವರು. ಇವನ್ ಏನೋ ಒತ್ತಾಯಕ್ಕೆ ಜನಗಳು ಕರ್ಕೊಂಡು ಹೋಗಿ ಸನ್ಮಾನ ಮಾಡಿದ್ರು ಕೂಡ, ಆ ಸನ್ಮಾನ ಮಾಡೋ ಸಮಯದಲ್ಲಿ, ಕೃಷ್ಣ ಇದು ನನಗಲ್ಲಪ್ಪ, ನಿನಗೆ ಜನಗಳು ನಿಮ್ಮನ್ನು ಆರಾಧಿಸಲಿ, ಆದರೆ ನೀವು ಮಾತ್ರ ಪ್ರಜ್ಞೆಯಿಂದ ಇರಬೇಕು. ಓ, ಜನಗಳು ನಮ್ಮನ್ನು ಆರಾಧಿಸ್ತಾವ್ರೆ ಅಂತ ದೇವ್ರನ್ನೇ ಮರೆಯಂಗಿಲ್ಲ.
ಸನ್ಮಾನ ಅವರ ಪಾಡಿಗೆ ಅವ್ರು ಮಾಡಿಕೊಳ್ಳಿ. ನೀವೊಳಗಿಂದ ಹೇಳ್ತಿರಬೇಕು, ಕೃಷ್ಣ ಇದು ಅಥವಾ ಭಗವಂತ ಇದು ನಂದಲ್ಲಪ್ಪ, ನಿಂದು ಇವರು ಹೇಳಿದ್ರೆ ಕೇಳಲ್ಲ, ಹಾಗಾಗಿ ತಪ್ಪು ತಿಳಿಬೇಡಪ್ಪ, ಇದು ನನ್ನ ಖಾತೆಗಂತೂ ಹಾಕಬೇಡ, ನಾನು ಇದನ್ನು ತಗೊಳ್ಳೋಕೆ ತಯಾರಿಲ್ಲ ಅನ್ನೋ ಭಾವನೆಯಲ್ಲಿ ಯಾರು ತಗೊಳ್ತಾನೋ ಅವನು ಜ್ಞಾನಿಯಾಗಿ ಅಥವಾ ಮಹಾನೀಯನಾಗಿಯೇ ಉಳಿತಾನೆ. ಅದನ್ನು ಯಾವಾಗ ತಲೆಗೆ ತಗೊಂಡು ಬಿಡ್ತಾನೆ ಶುರು ಅಲ್ಲಿಂದ. ಇದು ನನ್ನ ವೈಯಕ್ತಿಕವಾಗಿ ನಾನು ಕಂಡುಕೊಂಡ ಸತ್ಯ. ಹಾಗಾಗಿ ಇಲ್ಲಿ ನೋಡಿ, ಪಶ್ಯನ್ ಅಂತ ಒಂದು ಅಲ್ಲಿ 8ನೇ ಶ್ಲೋಕದಲ್ಲಿ ಪಶ್ಯನ್, ಶೃಣ್ವನ್, ಸ್ಪೃಶನ್, ಜಿಘ್ರನ್, ಅಶ್ನನ್, ಗಚ್ಚನ್, ಸ್ವಪನ್, ಶ್ವಸನ್, ಹಿಂಗೇನು ಅಂದರೆ ಪಶ್ಯನ್ ಅಂದರೆ ನೋಡುವಾಗ, ಶೃಣ್ವನ್ ಕೇಳುವಾಗ, ಸ್ಪೃಶನ್ ಸ್ಪರ್ಶದಲ್ಲಿ, ಜಿಘ್ರನ್ ಮೂಸುವಾಗ, ಅಶ್ನನ್ ತಿನ್ನುವಾಗ, ಗಚ್ಚನ್ ತಿರುಗುವಾಗ, ಸ್ವಪನ್ ಮಲಗುವಾಗ, ಶ್ವಸನ್ ಉಸಿರಿನಲ್ಲಿ, ಪ್ರಲಪನ್ ಮಾತಿನಲ್ಲಿ, ವಿಸೃಜನ್ ವಿಸರ್ಜಿಸುವಾಗ, ಗೃಹಣನ್ ಸ್ವೀಕರಿಸುವಾಗ, ಉನ್ಮಿಷನ್ ತೆರೆಯುತ್ತ, ನಿಮಿಷನ್ ಮುಚ್ಚುತ್ತ, ಹೀಗೆ ತನ್ನೆಲ್ಲ ಕ್ರಿಯೆಯಲ್ಲಿ ತಾನೇನೂ ಮಾಡ್ತಾ ಇಲ್ಲ ಅನ್ನುವ ಅರಿವನ್ನು ತತ್ವಜ್ಞಾನಿ ತಿಳಿದಿರ್ತಾನೆ. ನೋಡಿ ಕೃಷ್ಣ ಹೇಳ್ತಿದ್ದಾನೆ, ಯಾವಾಗ ಯಾವಾಗ ಮನುಷ್ಯ ಎಲ್ಲವನ್ನು ಭಗವಂತನ ಮೇಲೆ ಹಾಕಬೇಕು, ನೋಡುವಾಗ, ಕೇಳುವಾಗ, ಏನನ್ನು ಸ್ಪರ್ಶ ಮಾಡುವಾಗ, ಮೂಸುವಾಗ, ತಿನ್ನುವಾಗ, ತಿರುಗುವಾಗ, ಮಲಗುವಾಗ, ಉಸಿರಿನಲ್ಲಿ, ಮಾತಿನಲ್ಲಿ, ನೀವು ಏನು ವಿಸರ್ಜಿಸುವಾಗ, ಏನನ್ನು ಬೇಡ ಅಂತ ಬಿಡಬೇಕಾದರೂ ಅಷ್ಟೇ, ಸ್ವೀಕರಿಸಬೇಕಾದರೂ ಅಷ್ಟೇ, ಮುಚ್ಚಬೇಕಾದರೂ ಅಷ್ಟೇ, ತೆರೆಯಬೇಕಾದರೂ ಅಷ್ಟೇ, ಈ ಎಲ್ಲ ಕ್ರಿಯೆಯೂ ನಾನು ಮಾಡ್ತಾ ಇಲ್ಲ ಅನ್ನೋ ಅರಿವು ಒಬ್ಬ ಜ್ಞಾನಿಗೆ ಇರಬೇಕು. ಕೊಡಬೇಕಾದರೂ, ತಗೊಳ್ಬೇಕಾದರೂ, ತಿನ್ನಬೇಕಾದರೂ, ಕೇಳಬೇಕಾದರೂ, ಮೂಸಬೇಕಾದರೂ, ತಿರುಗಬೇಕಾದರೂ, ಮಲಗಬೇಕಾದರೂ, ಉಸಿರಾಡಬೇಕಾದರೂ, ಇಲ್ಲಪ್ಪ ಇದು ಭಗವಂತನ ಇಚ್ಛೆ. ಕೃಷ್ಣ ನೋಡಿ ಬಿಡಿಸಿ 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 ಹೇಳ್ತಿದ್ದಾನೆ. ಬಹುತೇಕ ಎಲ್ಲ ಹಂತವನ್ನು ಇಲ್ಲಿ ಕವರ್ ಮಾಡಲಾಗಿದೆ. ನೋಡಬೇಕಾದ್ರೆ, ಕೇಳಬೇಕಾದ್ರೆ, ಮುಟ್ಟಬೇಕಾದ್ರೆ, ಮೂಸಬೇಕಾದ್ರೆ, ತಿನ್ನಬೇಕಾದ್ರೆ, ತಿರುಗಬೇಕಾದ್ರೆ, ಮಲಗಬೇಕಾದ್ರೆ, ಉಸಿರಾಡಬೇಕಾದ್ರೆ, ಮಾತಾಡಬೇಕಾದ್ರೆ, ಬೇಡ ಅಂತ ವಿಸರ್ಜಿಸಬೇಕಾದ್ರೆ, ಬೇಕು ಅಂತ ಸ್ವೀಕರಿಸಬೇಕಾದ್ರೆ, ತೆರಿಬೇಕಾದ್ರೆ, ಮುಚ್ಚಬೇಕಾದ್ರೆ, ಕಣ್ಣು ತೆರೆಯೋದು, ಕಣ್ಣು ಮುಚ್ಚೋದು, ಬಾಯಿ ತೆರೆಯೋದು, ಬಾಯಿ ಮುಚ್ಚೋದ್ರ ಬಗ್ಗೆ ಕೃಷ್ಣ ಮಾತಾಡ್ತಿದ್ದ. ಇದು ಯಾವುದೂ ನನ್ನದಲ್ಲ, ನಾನು ಕೃಷ್ಣನ ಅಧೀನ, ಭಗವಂತನ ಅಧೀನ, ಅವನೇ ನನ್ನೆಲ್ಲ ಈ ಕ್ರಿಯೆಯನ್ನು ಮಾಡಿಸುತ್ತಿದ್ದಾನೆ. ನಾವೇನು ಪ್ರಾರ್ಥನೆ ಮಾಡ್ಬೋದು, ಭಗವಂತ ನೀನೇ ಮಾಡಿಸ್ತಿರೋದು ಹೌದಪ್ಪ, ನೀನೇ ಬಾಯಿ ತೆರೆಸ್ತಾ ಇರೋದು ಹೌದು, ನೀನೇ ಕಣ್ಣು ತೆರೆಸ್ತಾ ಇರೋದು ಹೌದು, ನೀನೇ ಮಾತಾಡಿಸ್ತಿರೋದು ಹೌದು, ನೀನೇ ಏನು ಕೊಡುತ್ತಿರುವುದು ಹೌದು, ಸ್ವೀಕರಿಸುತ್ತಿರುವುದು ಹೌದು, ವಿಸರ್ಜಿಸುತ್ತಿರುವುದು ಹೌದು, ತಿರುಗುತ್ತಾ ಇರೋದು ಹೌದು, ಮುಟ್ಟುತ್ತಾ ಇರೋದು, ಕೇಳ್ತಾ ಇರೋದು, ಎಲ್ಲವೂ ನೀನೇ ಹೌದು. ಆದರೆ ನೋಡಿಸ್ತಾ ಇರೋದು ನೀನೇ, ಆದರೆ ಒಳ್ಳೇದು ನೋಡ್ಸಪ್ಪ. ಕೇಳಿಸ್ತಾ ಇರೋದು ನೀನೇ, ಆದರೆ ಒಳ್ಳೇದು ಕೇಳಿಸಪ್ಪ.